Hi friends, welcome to Classic Education YouTube channel. So, ivattina ondu Hindu analysis alli kelavondishtu important articles matte editorial na discuss martidivi. So, nodri navu 10/4/2023 denappa andre Hindu analysis alli kelavondishtu important articles matte editorial na discuss martidivi. So, nodri first article enide andre center plans to revamp the livestock insurance scheme to raise the coverage. Andre igiruvanta livestock andre nodri ee janavaragala insurance enidilla adu ninnu jaasti madak avaru ondu coverage ana hudutta idare. At present, less than 1% of country's cattle population is insured. Andre, ega present ag notary, kevala enappa andre, namma deshada 1% janavaragalu matra enagidave andre, insurance na padkondidave. Kevala 1% matra janavaragalu enappa andre, insurance na padkondidare. Finding the yearly premium to be unaffordable for the most of farmers, government is looking to reducing the rate and providing the subsidy for cattle rearers of SCST communities. ಅಂದ್ರೆ ನೋಡ್ರಿ ಬಹಳಷ್ಟು ರೈತರಿಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಈ ಪ್ರೀಮಿಯಂ ಅಮೌಂಟ್ ಏನಿದೆ ಅಥವಾ ಇನ್ಶೂರೆನ್ಸ್ ಅಮೌಂಟ್ ಏನಿದೆಯಲ್ಲ ಇದು ಜಾಸ್ತಿ ಅನಿಸ್ತಾ ಇದೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಸರ್ಕಾರ ಈಗ ಏನ್ ಮಾಡುತ್ತಂದ್ರೆ ಈ ಒಂದು ರೇಟ್ ಏನಿದೆ ಸಬ್ಸಿಡಿ ರೇಟ್ ಏನಿದೆಯಲ್ಲ ಅದನ್ನು ಕಮ್ಮಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಜೊತೆಗೆ ನೋಡ್ರಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸಬ್ಸಿಡಿನ ಕೊಡ್ತಾರೆ. ಯಾರಿಗೆಲ್ಲ ಸಬ್ಸಿಡಿ ಕೊಡ್ತಾರಪ್ಪ ಅಂದ್ರೆ SCST ಕಮ್ಯುನಿಟಿ ಏನಿದೆ ಅವ್ರಿಗೆ ಏನಪ್ಪಾ ಅಂದ್ರೆ ಜಾನುವಾರುಗಳನ್ನ ಸಾಕಣೆ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಸಬ್ಸಿಡಿನ ಕೊಡ್ತಾರೆ. ಇತ್ತೀಚೆಗೆ ನೋಡ್ರಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಅಲ್ಲಿ ಏನಾಗಿದೆಪ್ಪ ಅಂದ್ರೆ 2022 ಮತ್ತೆ 2023 ಅಲ್ಲಿ ಏನಪ್ಪಾ ಅಂದ್ರೆ ಲೈಫ್ ಸ್ಟಾಕ್ ಇನ್ಶೂರೆನ್ಸ್ ಏನಿದೆ ಅಂದ್ರೆ ಈ ಜಾನುವಾರುಗಳಿಗೆ ನಾವು ಈ ಇನ್ಶೂರೆನ್ಸ್ ಅನ್ನ ಮಾಡಿಸ್ತೀವಲ್ಲ ಅದೇನಾಗಿದೆಪ್ಪ ಅಂದ್ರೆ ಜೀರೋ ಆಗಿದೆ. ಅಂದ್ರೆ ಒಬ್ರೇ ಒಬ್ರು ಕೂಡ ಏನಪ್ಪಾ ಅಂದ್ರೆ ಈ ಜಾನುವಾರುಗಳಿಗೆ ಇನ್ಶೂರೆನ್ಸ್ ಅನ್ನ ಮಾಡಿಲ್ಲ. ಹಾಗಾಗಿ ಏನಪ್ಪಾ ಅಂದ್ರೆ ಒಂದು ಕಾಂಪ್ರಿಹೆನ್ಸಿವ್ ಸ್ಕೀಮ್ ಅನ್ನ ತಗೊಂಬಂದ್ರಿ. ಅಂದ್ರೆ ಯಾವ ತರನಾಗಿ ಆ ಕಾಂಪ್ರಿಹೆನ್ಸಿವ್ ಸ್ಕೀಮ್ ಇರ್ಬೇಕಪ್ಪ ಅಂದ್ರೆ ಈಗ ನೋಡ್ರಿ ಪ್ರಧಾನ ಮಂತ್ರಿಗಳ ಫಸಲ್ ಬಿಮಾ ಯೋಜನೆ ಏನಿದೆಯಲ್ಲ ಈ ಪ್ರಧಾನ ಮಂತ್ರಿಗಳ ಫಸಲ್ ಬಿಮಾ ಯೋಜನೆ ತರನಾಗಿ ಏನಪ್ಪಾ ಅಂದ್ರೆ ಒಂದು ಕಾಂಪ್ರಿಹೆನ್ಸಿವ್ ಒಂದೇನಪ್ಪ ಅಂದ್ರೆ ಯೋಜನೆಯನ್ನ ತೆಗೆದುಕೊಂಡ್ಬಂದ್ರಿ. ಈ ಯೋಜನೆಯನ್ನ ತಗೊಂಬಂದ್ ಏನಪ್ಪಾ ಅಂದ್ರೆ 2024 ಲೋಕಸಭಾ ಎಲೆಕ್ಷನ್ ಏನಿದೆಯಲ್ಲ ಅದಕ್ಕಿಂತ ಮುಂಚೆನೆ ಜಾರಿಗೆ ಮಾಡ್ರಿ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಪ್ರಪೋಸಲ್ಸ್ ಬಂದಿತ್ತು. ಏನ್ ಪ್ರಪೋಸಲ್ಸ್ ಬಂದಿತ್ತಪ್ಪ ಅಂದ್ರೆ SCST ಕಮ್ಯುನಿಟೀಸ್ಗೆ ಏನಪ್ಪಾ ಅಂದ್ರೆ ಅವ್ರೇನಾದ್ರೂ ಜಾನುವಾರುಗಳನ್ನ ಸಾಕ್ತೀನಿ ಅಂದ್ರೆ ಅವ್ರಿಗೇನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ನಾವೇನ್ ಮಾಡ್ಬೇಕಂದ್ರೆ ಸಬ್ಸಿಡಿನ ಕೊಡಬೇಕು. ಅಂದ್ರೆ ಅವ್ರಿಗೆ ಯಾವುದೇ ತರನಾಗಿ ನಾವೇನಪ್ಪಾ ಅಂದ್ರೆ ಎಕ್ಸ್ಟ್ರಾ ಅಮೌಂಟ್ ಅನ್ನ ಹಾಕ್ತೇನಪ್ಪ ಅಂದ್ರೆ ಸಬ್ಸಿಡಿ ಇಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಸಬ್ಸಿಡಿ ಕೊಡ್ಬೇಕು. ಯಾವ್ದ್ರ ಮೇಲೆ ಸಬ್ಸಿಡಿ ಕೊಡ್ಬೇಕಪ್ಪ ಅಂದ್ರೆ ನೋಡ್ರಿ ಅವ್ರಿಗೆ ಏನ್ ಇನ್ಶೂರೆನ್ಸ್ ಇರುತ್ತಲ್ಲ ಅದ್ರ ಮೇಲೆ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಸಬ್ಸಿಡಿ ಕೊಡ್ಬೇಕಂತ ಹೇಳಿದ್ದಾರೆ. ಅಂದ್ರೆ SCST ಕಮ್ಯುನಿಟಿ ಅವ್ರು ಏನಾದ್ರೂ ಜಾನುವಾರುಗಳನ್ನ ತಗೊಂಡ್ರೆ ಆ ಜಾನುವಾರುಗಳ ಮೇಲೆ ನೋಡ್ರಿ ಇನ್ಶೂರೆನ್ಸ್ ಮಾಡಕ್ಕೆ ಏನ್ ಹಣ ಇರುತ್ತಲ್ಲ ಅದನ್ನ ಸರ್ಕಾರನೇ ತುಂಬಿ ಅವ್ರಿಗೆ 100% ಅಥವಾ 100% ಸಬ್ಸಿಡಿನ ಕೊಡ್ಬೇಕಂತ ಹೇಳಿದ್ದಾರೆ. ಈಗ ನೋಡ್ರಿ ದೇಶದ ಕೇವಲ ಏನಪ್ಪಾ ಅಂದ್ರೆ 1% ರೈತರು ಮಾತ್ರ ಏನಪ್ಪಾ ಅಂದ್ರೆ ಈ ತರನಾಗಿ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ನೋಡ್ರಿ ನಮ್ಮ ದೇಶದಲ್ಲಿ ಇನ್ಶೂರೆನ್ಸ್ ಅಮೌಂಟ್ ಎಷ್ಟಿದೆ ಅಂದ್ರೆ ಈ ಜಾನುವಾರುಗಳ ಬೆಲೆ ಎಷ್ಟಿದೆ ಅಲ್ಲ ಅದ್ರ 4.5% ಏನಪ್ಪಾಂದ್ರೆ ಇನ್ಶೂರೆನ್ಸ್ ಅನ್ನ ನೀವು ಇಲ್ಲಿ ತುಂಬೇಕಾಗತ್ತೆ. ಇತ್ತೀಚೆಗೆ ನೋಡ್ರಿ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಹೇಳಿದಾರಲ್ಲ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಬೇರೆ ಬೇರೆ ಇನ್ಶೂರೆನ್ಸ್ ಕಂಪನಿ ಅವ್ರ ಜೊತೆಗೂ ಕೂಡ ಮಾತಾಡಿದ್ದಾರೆ. ಆಮೇಲೆ ನೋಡ್ರಿ ಅಲ್ಲಿ ಅವರ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಈಗೇನ್ ಪ್ರೀಮಿಯಂ ಅಮೌಂಟ್ ಇದೆ ಅಂದ್ರೆ ಈಗೇನ್ 4.5% ತುಂಬೇಕಲ್ಲ ಆ ಒಂದು ಇನ್ಶೂರೆನ್ಸ್ ಅಮೌಂಟ್ ಎಷ್ಟಿರುತ್ತಲ್ಲ ಅದ್ರ 4.5% ಏನ್ ತುಂಬಕಲ್ಲ ಅದನ್ನ ಕಮ್ಮಿ ಮಾಡ್ಬೇಕು. ಸೊ ನೋಡ್ರಿ ಈ ಅಮೌಂಟ್ ಅನ್ನ ಕಮ್ಮಿ ಮಾಡಿದ್ರೆ ಅಂದ್ರೆ 4.5% ಇಂದ 2%, 1.5% ಮಾಡಿದ್ರೆ ಏನಾಗತ್ತಪ್ಪ ಅಂದ್ರೆ ಬಹಳಷ್ಟು ಜನರು ಏನಾಗ್ತಾರೆ ಅಂದ್ರೆ ಆ ಇನ್ಶೂರೆನ್ಸ್ ಸ್ಕೀಮ್ ನ ತೆಗೆದುಕೊಳ್ತಾರೆ. ಇದರಿಂದ ಏನಪ್ಪಾ ಅಂದ್ರೆ ಈಗ ಏನು ದೇಶದ ಕೇವಲ 1% ರೈತರು ತಮ್ಮ ಜಾನುವಾರುಗಳಿಗೆ ಇನ್ಶೂರೆನ್ಸ್ ಮಾಡಿದ್ರಲ್ಲ ಅದು ಜಾಸ್ತಿ ಆಗುತ್ತೆ. ಇದರಿಂದ ರೈತರಿಗೆ ಏನಾದ್ರು ಲಾಸ್ ಆದ್ರೆ ಈಗ ನೋಡ್ರಿ ಸಡನ್ ಆಗಿ ಅನ್ಯಾಚುರಲ್ ಡೆತ್ ಆದ್ರೆ ಆ ಟೈಮಲ್ಲಿ ಏನಪ್ಪಾ ಅಂದ್ರೆ ಇನ್ಶೂರೆನ್ಸ್ ಮೂಲಕ ಆ ನಷ್ಟವನ್ನ ಭರಿಸಿಕೊಡಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಆಮೇಲೆ ನೋಡ್ರಿ ಅದಕ್ಕೋಸ್ಕರ ಹೊಸ ಒಂದು ಯೋಜನೆಯನ್ನ ತೆಗೆದುಕೊಂಡ್ಬರ್ತೀವಿ. ಅದು ಏನಪ್ಪಾ ಅಂದ್ರೆ ಈಗಿರುವಂತ ಲೈಫ್ ಸ್ಟಾಕ್ ಇನ್ಶೂರೆನ್ಸ್ ಯೋಜನೆಯಿಂದ ಅದನ್ನ ರಿಪ್ಲೇಸ್ ಮಾಡುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಆಮೇಲೆ ನೋಡ್ರಿ ಈ ಸ್ಕೀಮ್ ಏನಿದೆ ಅಥವಾ ಈ ಯೋಜನೆ ಏನಿದೆಲ್ಲ ಈಗ ಏನಪ್ಪಾ ಅಂದ್ರೆ ಕರೆಂಟ್ಲಿ 100 ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದೆ. ಆಮೇಲೆ ನೋಡ್ರಿ ಇದೇನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಸೆಂಟ್ರಲ್ಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂದ್ರೆ ಕೇಂದ್ರ ಸರ್ಕಾರನೇ ಏನ್ ಮಾಡುತ್ತೆ ಅಂದ್ರೆ ಇದಕ್ಕೆ ಹಣವನ್ನ ಕೊಡುತ್ತೆ. ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ 100% ಇದಕ್ಕೆ ಹಣವನ್ನ ಯಾರು ಕೊಡ್ತಾರೆ ಅಂದ್ರೆ ಕೇಂದ್ರ ಸರ್ಕಾರನೇ ಕೊಡ್ತಾರೆ. ಬಟ್ ಇದನ್ನ ಮ್ಯಾನೇಜ್ ಮಾಡೋರು ಯಾರಪ್ಪ ಅಂದ್ರೆ ಆಯಾ ರಾಜ್ಯದ ಲೈವ್ ಸ್ಟಾಕ್ ಡೆವಲಪ್ಮೆಂಟ್ ಬೋರ್ಡ್ ಏನಿದ್ದಾವೆ ಅಂದ್ರೆ ಜಾನುವಾರುಗಳ ಅಭಿವೃದ್ಧಿ ಬೋರ್ಡ್ ಗಳು ಏನಿದಾವೆ ನಿಗಮಗಳು ಏನಿದಾವೆ ಅವು ಏನ್ ಮಾಡ್ತಾವಪ್ಪ ಅಂದ್ರೆ ಇದನ್ನ ಮ್ಯಾನೇಜ್ ಮಾಡುತ್ತೆ. ಇನ್ನೊಂದು ನೋಡ್ರಿ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಏನ್ ಹೇಳಿದ್ರು ಅಂದ್ರೆ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಅಗ್ರಿಕಲ್ಚರ್ ಮತ್ತೆ ಅನಿಮಲ್ ಹಸ್ಬೆಂಡ್ರಿ ಮುಂದೆ ಏನ್ ಹೇಳಿದಾರಪ್ಪಂದ್ರೆ ಇಲ್ಲಿ ನೋಡ್ರಿ ರೈತರು ಏನ್ ಮಾಡ್ತಾರಪ್ಪಂದ್ರೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮತ್ತೆ ಇನ್ಶೂರೆನ್ಸ್ ಏಜೆಂಟ್ಸ್ ಏನಿರ್ತಾರೆ ಅಥವಾ ಇನ್ಶೂರೆನ್ಸ್ ಕಂಪನಿ ಮಧ್ಯೆ ಏನಪ್ಪಾ ಅಂದ್ರೆ ಜಗಳವನ್ನ ಆಡ್ತಾರೆ ಅಥವಾ ಇನ್ಶೂರೆನ್ಸ್ ಅಮೌಂಟ್ಗೋಸ್ಕರ ಏನಪ್ಪಾ ಅಂದ್ರೆ ಸ್ವಲ್ಪ ಜಗಳವನ್ನ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಏನ್ ರಿಪೋರ್ಟ್ ಅಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಸೊ ನೋಡ್ರಿ ಗ್ರಾಂಟ್ಸ್ ಆನ್ ಡಿಮ್ಯಾಂಡ್ ಏನಿದೆಯಲ್ಲ ಇದನ್ನ ಡೈರೆಕ್ಟ್ ಆಗಿ ನಾವೇನಪ್ಪ ಅಂದ್ರೆ ರೈತರಿಗೆ ಹಾಕೋಣ ಬದಲಾಗಿ ಏನಪ್ಪಾ ಅಂದ್ರೆ ಈ ಒಂದು ರಾಜ್ಯ ಮತ್ತೆ ಕೇಂದ್ರ ಈ ಇನ್ಶೂರೆನ್ಸ್ ಏಜೆನ್ಸಿನ ತಪ್ಪಿಸಿ ಡೈರೆಕ್ಟ್ ಆಗಿ ಅವ್ರ ಖಾತೆಗೆ ಜಮಾ ಆತರನಾಗಿ ನಾವೇನಪ್ಪ ಅಂದ್ರೆ ಯೋಜನೆಯನ್ನ ಮಾಡೋಣ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನ ಮಾಡೋಣ ಅಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ ಪ್ಯಾನಲ್ ಮುಂದೆ ಏನ್ ಹೇಳಿದ್ರು ಅಂದ್ರೆ 2022 ಮತ್ತೆ 2023 ಅಲ್ಲಿ ಏನಪ್ಪಾ ಅಂದ್ರೆ ಕೇವಲ ಒಂದೇ ಒಂದು
ಜಾನುವಾರುಗಳು ಕೂಡ ಏನಪ್ಪ ಅಂದ್ರೆ ಇನ್ಸೂರೆನ್ಸ್ ಅನ್ನ ಮಾಡಿಲ್ಲ ಅಂದ್ರೆ ಈ ಒಂದು ಇನ್ಸೂರೆನ್ಸ್ ಏನಪ್ಪ ಅಂದ್ರೆ ಕೇವಲ 1% ಅಥವಾ 1% ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ನೋಡ್ರಿ ನೀವು 2021-22 ತೆಗೆದುಕೊಂಡಾಗ 1,74,061 ಜಾನುವಾರುಗಳಿಗೆ ಏನಪ್ಪ ಅಂದ್ರೆ ಇನ್ಸೂರೆನ್ಸ್ ನ ಮಾಡಿದ್ರು. ಆದ್ರೆ 2022-23 ಏನಪ್ಪ ಅಂದ್ರೆ ಕೇವಲ ಒಂದೇ ಒಂದು ಜಾನುವಾರಿಗೂ ಕೂಡ ಏನಪ್ಪ ಅಂದ್ರೆ ಇನ್ಸೂರೆನ್ಸ್ ನ ಮಾಡಿಲ್ಲ. ಕಮಿಟಿ ಏನ್ ಹೇಳ್ತಾ ಇದೆ ನೋಡ್ರಿ ಇದ್ರ ಬಗ್ಗೆ ಅಂದ್ರೆ ಏನಂದ್ರೆ ಈಗ ನೋಡ್ರಿ ಯಾಕೆ ರೈತರಿಗೆ ಏನಪ್ಪ ಅಂದ್ರೆ ಇನ್ಸೂರೆನ್ಸ್ ನ ಮಾಡಕ್ ಆಗ್ತಿಲ್ಲ ಅಂದ್ರೆ ರೈತರು ಏನಪ್ಪ ಅಂದ್ರೆ ಇನ್ಸೂರೆನ್ಸ್ ಮಾಡ್ಬೇಕಾರೆ ಅವ್ರಿಗೆ ಏನ ಹಾರ್ಡ್ಶಿಪ್ ಇದೆ ಅಂದ್ರೆ ನೋಡ್ರಿ ಒಂದ್ ಇನ್ಸೂರೆನ್ಸ್ ಮಾಡ್ಬೇಕಾರೆ ಎಷ್ಟು ಕಷ್ಟ ಇದೆಲ್ಲ ಆ ಕಷ್ಟದಿಂದ ಏನಪ್ಪ ಅಂದ್ರೆ ಅವ್ರಿಗೆ ಇನ್ಸೂರೆನ್ಸ್ ನ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ನೀವ್ ಏನ್ ಮಾಡ್ರಿ ಅಂದ್ರೆ ಕೆಲವೊಂದಿಷ್ಟು ಮೆಜರ್ಸ್ ಅನ್ನ ತೆಗೆದುಕೊಳ್ರಿ. ಏನ್ ಮೆಜರ್ಸ್ ಅನ್ನ ತೆಗೆದುಕೊಳ್ರಪ್ಪ ಅಂದ್ರೆ ಈ ಲೈಫ್ ಸ್ಟಾಕ್ ಇನ್ಸೂರೆನ್ಸ್ ಏನಪ್ಪ ಅಂದ್ರೆ ತುಂಬಾ ಈಸಿಯಾಗಿ ಮಾಡೋಂಗೆ ಅಂದ್ರೆ ಈಗೇನ ರೈತರಿಗೆ ಲೈಫ್ ಸ್ಟಾಕ್ ಇನ್ಸೂರೆನ್ಸ್ ನ ತೆಗೆದುಕೊಳ್ಳೋದು ಅಥವಾ ಜಾನುವಾರುಗಳ ಇನ್ಸೂರೆನ್ಸ್ ಮಾಡಿಸೋದು ತುಂಬಾ ಕಷ್ಟ ಆಗ್ತಿದ್ದಿಲ್ಲ. ಇದನ್ನ ಕಮ್ಮಿ ಮಾಡಿ ನೀವೇನ್ ಮಾಡ್ರಿ ಅಂದ್ರೆ ತುಂಬಾ ಈಸಿಯಾಗಿ ಅವ್ರಿಗೆ ಇನ್ಸೂರೆನ್ಸ್ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಡ್ರಿ ಅಂತ ರೆಕಮೆಂಡ್ ಮಾಡಿದ್ದಾರೆ. ಜೊತೆಗೆ ನೋಡ್ರಿ ರೆಕಮೆಂಡೇಶನ್ ಅಲ್ಲಿ ಏನ್ ಹೇಳಿದ್ರೆ ಅಂದ್ರೆ ಈ ಇನ್ಸೂರೆನ್ಸ್ ಏನಿದೆಯಲ್ಲ ಇದು ಯಾರು ಫಲಾನುಭವಿಗಳಿದಾರಲ್ಲ ಅಂತವ್ರಿಗೆ ಏನಪ್ಪ ಅಂದ್ರೆ ತುಂಬಾ ಸುಲಭ ಆಗಬೇಕು ಅಂದ್ರೆ ಹೆಚ್ಚಿನ ಸ್ಟ್ರೆಸ್ ಇಲ್ಲದೆ ತುಂಬಾ ಸುಲಭವಾಗಿ ಏನಪ್ಪ ಅಂದ್ರೆ ಇನ್ಸೂರೆನ್ಸ್ ದೊರೆಯುತ್ತರಾಗಿ ನೀವು ನೋಡ್ಕೋಬೇಕಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ನೀವೊಂದು ಆಪ್ ಬೇಸ್ಡ್ ಇನ್ಸೂರೆನ್ಸ್ ಸ್ಕೀಮ್ ಅನ್ನ ಸ್ಟಾರ್ಟ್ ಮಾಡ್ರಿ ಅಂದ್ರೆ ಈಗ ಆಪ್ ಮೂಲಕ ಅವರಿಗೆ ಈಸಿಯಾಗಿ ಎನ್ರೋಲ್ಮೆಂಟ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಇನ್ಸೂರೆನ್ಸ್ ಸ್ಕೀಮ್ ಪಡೆಯೋಂಗೆ ನೀವು ಆಪ್ ಬೇಸ್ಡ್ ಏನಪ್ಪ ಅಂದ್ರೆ ಲೈಫ್ ಸ್ಟಾಕ್ ಇನ್ಸೂರೆನ್ಸ್ ಫೆಸಿಲಿಟಿನ ಪಡೆದುಕೊಳ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ ಅಧಿಕಾರಿಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ ಯಾಕೆ ರೈತರು ಇನ್ಸೂರೆನ್ಸ್ ಅನ್ನ ಮಾಡ್ತಾ ಇಲ್ಲಪ್ಪ ಅಂದ್ರೆ ನೋಡ್ರಿ ಎರಡು ಮುಖ್ಯ ಕಾರಣಗಳು ಹೇಳ್ತಿದ್ದಾರೆ. ಅಂದ್ರೆ ಒಂದು ಪ್ರೀಮಿಯಂ ಅಮೌಂಟ್ ಏನಿದೆ ಈ ಪ್ರೀಮಿಯಂ ಅಮೌಂಟ್ ಏನಪ್ಪ ಅಂದ್ರೆ ತುಂಬಾ ಜಾಸ್ತಿ ಆಗಿದೆ. ಪ್ರೀಮಿಯಂ ಅಮೌಂಟ್ ಏನಂದ್ರೆ ತುಂಬಾ ಜಾಸ್ತಿ ಇದೆ ಅದು ಒಂದು ಕಾರಣ. ಮತ್ತೆ ರೈತರ ಆರ್ಥಿಕ ಸ್ಥಿತಿಗತಿ ಅಥವಾ ಎಕನಾಮಿಕಲ್ ಕಂಡೀಷನ್ಸ್ ಕೂಡ ಏನಪ್ಪ ಅಂದ್ರೆ ಅಷ್ಟು ಚೆನ್ನಾಗಿಲ್ಲ. ಹಾಗಾಗಿ ಏನಪ್ಪ ಅಂದ್ರೆ ಅವ್ರಿಗೆ ಪ್ರೀಮಿಯಂ ಅಮೌಂಟ್ ಏನಿದೆ ಅಲ್ಲ ಅದನ್ನ ತುಂಬಾ ಆಗ್ತಿಲ್ಲ. ಹೀಗಾಗಿ ನೋಡ್ರಿ ಇನ್ಸೂರೆನ್ಸ್ ಫೇಲ್ ಆಗ್ತಿದೆ ಮತ್ತೆ ಹೆಚ್ಚಿನ ಜನ ಇನ್ಸೂರೆನ್ಸ್ ನ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಸರ್ಕಾರದವರು ಏನಪ್ಪಾ ಅಂದ್ರೆ ಮಾರ್ಜಿನೈಸ್ಡ್ ಕಮ್ಯುನಿಟಿ ಆದಂತ SC/ST ಕಮ್ಯುನಿಟಿ ಅಥವಾ SC/ST ಸಮುದಾಯದವರಿಗೆ ಏನ್ ಜನ ಇರ್ತಾರಲ್ಲ ಅಂತ ಒಂದು ಸಮುದಾಯದವರು ನೋಡ್ರಿ ಕಂಪ್ಲೀಟ್ ಫ್ರೀ ಆಗಿ ಇನ್ಸೂರೆನ್ಸ್ ನ ಕೊಡ್ಬೇಕಂತ ಹೇಳಿ ಏನಪ್ಪಾ ಅಂದ್ರೆ ಅವರು ಮೀಟಿಂಗ್ ಅಲ್ಲಿ ಡಿಸ್ಕಷನ್ ಮಾಡಿದ್ದಾರೆ. ಅಂದ್ರೆ ಈ ಮೀಟಿಂಗ್ ನ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ತುಂಬಾ ಕಡಿಮೆ ಇನ್ಸೂರೆನ್ಸ್ ಅನ್ನ ಇಟ್ಟರೆ ಜಾಸ್ತಿ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ಸೂರೆನ್ಸ್ ನ ತೆಗೆದುಕೊಳ್ತಾರೆ. ಅದರಿಂದ ರೈತರಿಗೆ ಆಗುವಂತ ಲಾಸಸ್ ಏನಿದೆಯಲ್ಲ ಅದನ್ನ ಕಮ್ಮಿ ಮಾಡಬಹುದು. ಜೊತೆ ಜೊತೆಗೆ ನೋಡ್ರಿ ನಮ್ಮ ಡೈರಿ ಸೆಕ್ಟರ್ ಪ್ರೊಡಕ್ಟಿವಿಟಿನೂ ಕೂಡ ಮತ್ತೆ ಉತ್ಪಾದನೆಯನ್ನು ಕೂಡ ಇಲ್ಲಿ ಜಾಸ್ತಿ ಮಾಡಬಹುದು. ಇದ್ರ ಜೊತೆಗೆ ನೋಡ್ರಿ ಲಂಪಿ ಸ್ಕಿನ್ ಡಿಸೀಸ್ ಏನ್ ಬಂದಿತ್ತಲ್ಲ ಆಮೇಲೆ ಲಂಪಿ ಸ್ಕಿನ್ ಡಿಸೀಸ್ ಇರ್ಬೋದು ಪ್ಯಾಂಡಮಿಕ್ ಇರ್ಬೋದು ಈ ಲಂಪಿ ಸ್ಕಿನ್ ಡಿಸೀಸ್ ಬಂದಾಗ ಅಥವಾ ಲಂಪಿ ಸ್ಕಿನ್ ರೋಗ ಬಂದಾಗ ನೋಡ್ರಿ ಆಲ್ಮೋಸ್ಟ್ ಏನಪ್ಪ ಅಂದ್ರೆ 2 ಲಕ್ಷ ಜಾನುವಾರುಗಳ ಸಾವಾಗಿದೆ. ಆಮೇಲೆ ಏನಪ್ಪಾ ಅಂದ್ರೆ ರೈತರು ಇದಕ್ಕೋಸ್ಕರ ಏನಪ್ಪಾ ಅಂದ್ರೆ ಪರಿಹಾರವನ್ನ ಕೇಳಿದರೆ. ಹಾಗಾಗಿ ನೋಡ್ರಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಈಗ ಪ್ರೀಮಿಯಂ ಅಮೌಂಟ್ ಏನಿದೆಯಲ್ಲ ಅದನ್ನೇ ಕಮ್ಮಿ ಮಾಡಿದ್ರೆ ನೋಡ್ರಿ ಈ ಎಲ್ಲಾ ರೈತರು ಏನ್ ಮಾಡ್ಬೋದಪ್ಪ ಅಂದ್ರೆ ಆ ಪ್ರೀಮಿಯಂ ಒಳಗಡೆ ಬರ್ತಾರೆ, ಅವ್ರಿಗೆ ಏನ್ ಲಾಸಸ್ ಆಗತ್ತಲ್ಲ ಅದನ್ನ ಇನ್ಸೂರೆನ್ಸ್ ಕಂಪನಿಯವರೇ ತುಂಬಿಕೊಡ್ತಾರೆ. ಹಾಗಾಗಿ ನೋಡ್ರಿ ಈಗಿನ ಕವರೇಜ್ ಇರೋದ್ ಏನಪ್ಪಾ ಅಂದ್ರೆ ತುಂಬಾ ಕಮ್ಮಿ ಇದೆ. ಹಾಗಾಗಿ ರೈತರಿಗೆ ಏನಪ್ಪಾ ಅಂದ್ರೆ ಈಗಿನ ಪ್ರೀಮಿಯಂ ಅನ್ನ ತುಂಬೋದು ತುಂಬಾ ಕಷ್ಟ ಆಗ್ತಿದೆ. ಕೆಲವೊಂದಿಷ್ಟು ಕ್ಯಾಟಲ್ ಬ್ರೀಡರ್ಸ್ ಮಾತ್ರ ಅವ್ರ ಏನ್ ಮಾಡಿದ್ರು ಅಂದ್ರೆ ಮುಂಚೆಯಿಂದ ಇನ್ಸೂರೆನ್ಸ್ ತುಂಬಿಕೊಂಡಿರೋದ್ರಿಂದ ಅವಕ್ಕೆ ಮಾತ್ರ ಇನ್ಸೂರೆನ್ಸ್ ಇದೆ, ಬಿಟ್ಟು ಎಲ್ಲಾ ಒಂದು ಜಾನುವಾರುಗಳಿಗೂ ಇಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ ಬಹಳಷ್ಟು ಫಾರ್ಮರ್ಸ್ ಅಥವಾ ರೈತರು ಏನ್ ಹೇಳ್ತಾರೆ ಅಂದ್ರೆ ನಮಗೆ ನೀವೊಂದು ಏನಪ್ಪ ಅಂದ್ರೆ ಒಂದು ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ನ ಇನ್ಸೂರೆನ್ಸ್ ಸ್ಕೀಮ್ ಅನ್ನ ಕೊಡ್ರಿ. ಆ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಸ್ಕೀಮ್ ಯಾವ ತರನಾಗಿರ್ಬೇಕಂದ್ರೆ ಅದರಲ್ಲಿ ಎಲ್ಲವನ್ನು ಒಳಗೊಂಡಂತೆ ಇರ್ಬೇಕಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಆರ್ಟಿಕಲ್ ಅಲ್ಲಿ ಏನಪ್ಪಾ ಅಂದ್ರೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ಬಂತು. ಅಂದ್ರೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಏನಿದೆ ಈ ತರನಾಗಿ ಇನ್ಸೂರೆನ್ಸ್ ಸ್ಕೀಮ್ ಅನ್ನ ಕೊಡ್ರಿ ಅಂತ ಅಲ್ಲಿ ಏನ್ ರೆಫರೆನ್ಸ್ ಮಾಡಿದಾರಲ್ಲ, ಹಾಗಾದ್ರೆ ಏನಿದು ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನಾ, ಮತ್ತೆ ಇದರ ಮುಖ್ಯ ಉದ್ದೇಶ ಏನು, ಯಾವಾಗ ಇದನ್ನ ಏನಪ್ಪಾ ಅಂದ್ರೆ ಜಾರಿಗೆ ತಕೊಂಬಂದ್ರು. ಆಮೇಲೆ ನೋಡ್ರಿ UPSC ಏನಪ್ಪಾ ಅಂದ್ರೆ ಇದರಲ್ಲಿ ಆಲ್ರೆಡಿ ಒಂದ್ಸರಿ ಕ್ವಶನ್ ಬಂದಿತ್ತು. ಅಂದ್ರೆ ಈ ಒಂದು ಯೋಜನೆ ಮೇಲೆ 2017ರಲ್ಲಿ ಏನಪ್ಪಾ ಅಂದ್ರೆ ಕ್ವಶನ್ಸ್ ಬಂದಿತ್ತು. ನೋಡ್ರಿ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಏನಿದೆಯಲ್ಲ ಇದೇನಪ್ಪಾ ಅಂದ್ರೆ 2016ರಲ್ಲಿ ಜಾರಿಗೆ ತಗೊಂಬರ್ತಾರೆ. ಇದನ್ನ ಈಗ ಯಾರು ಮೇಂಟೈನ್ ಮಾಡ್ತಿದ್ದಾರೆ ಅಥವಾ ಇದನ್ನ ಯಾರು ಅಡ್ಮಿನಿಸ್ಟ್ರ್ ಮಾಡ್ತಾರಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್. ನೋಡ್ರಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಏನಿದಾರಲ್ಲ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಸ್ಕೀಮ್ ಅನ್ನ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. ನೋಡ್ರಿ ಇಲ್ಲಿ ಯಾರೆಲ್ಲ ರೈತರು ಎಲಿಜಿಬಲ್ ಆಗ್ತಾರಪ್ಪ ಅಂದ್ರೆ ನೋಡ್ರಿ ಫಾರ್ಮರ್ಸ್ ಎಲಿಜಿಬಲ್ ಆಗ್ತಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಟೆನೆಂಟ್ಸ್ ಅಂದ್ರೆ ಈಗ ನೋಡ್ರಿ ಈ ಉಳುಮೆ ಮಾಡ್ತಿರ್ತಾರಲ್ಲ ಅಂತ ಟೆನೆಂಟ್ಸ್ ಫಾರ್ಮರ್ ಕೂಡ ಎಲಿಜಿಬಲ್ ಆಗ್ತಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಕೆಲವೊಬ್ರು ಶೇರ್ ಕ್ರಾಪರ್ಸ್ ಇರ್ತಾರೆ, ಅಂದ್ರೆ ನೋಡ್ರಿ ಆ ಪರ್ಟಿಕ್ಯುಲರ್ ಕ್ರಾಪ್ ಮಾಡಿದವ್ರು ಇರಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಬೇರೆಯವ್ರ ಹೊಲದಲ್ಲಿ ಏನಕ್ಕೆ ಪಾರ್ಟ್ನರ್ಶಿಪ್ ಅಲ್ಲಿ ಏನು ಉಳುಮೆ ಮಾಡ್ತಿರ್ತಾರಲ್ಲ ಅಂತವ್ರು ಕೂಡ ಎಲಿಜಿಬಲ್ ಆಗ್ತಾರೆ. ಬಟ್ ಕಂಡೀಷನ್ಸ್ ಏನಪ್ಪಾ ಅಂದ್ರೆ ನೋಟಿಫೈಡ್ ಕ್ರಾಪ್ ಅಂದ್ರೆ ಯಾವ ಒಂದು ಕ್ರಾಪಿಗೆ ಅಥವಾ ಯಾವ ಒಂದು ಬೆಳೆಗೆ ಅವ್ರು ಇನ್ಸೂರೆನ್ಸ್ ಕೊಡಿರ್ತಾರಲ್ಲ ಆ ಬೆಳೆಯನ್ನ ಬೆಳಿಬೇಕು. ಮತ್ತೆ ನೋಟಿಫೈಡ್ ಏರಿಯಾಸ್ ಅಂದ್ರೆ ನೋಡ್ರಿ ಎಲ್ಲಿ ನೋಟಿಫೈಡ್ ಏರಿಯಾಸ್ ಇರುತ್ತಲ್ಲ ಅಲ್ಲಿ ಮಾತ್ರ ಏನಪ್ಪಾ ಅಂದ್ರೆ ಈ ಇನ್ಸೂರೆನ್ಸ್ ಸ್ಕೀಮ್ ಅಪ್ಲೈ ಆಗುತ್ತೆ. ಹಾಗಾದ್ರೆ ಇದರ ಮುಖ್ಯ ಉದ್ದೇಶಗಳೇನು ಮತ್ತೆ ಇದನ್ನ ಯಾಕೆ ಜಾರಿಗೆ ತಗೊಂಬಂದ್ರೆ ಅಂದ್ರೆ ನೋಡ್ರಿ ರೈತರಿಗೆ ಏನ್ ಮಾಡೋದಪ್ಪ ಅಂದ್ರೆ ಏನಾದ್ರೂ ಫೈನಾನ್ಶಿಯಲ್ ಲಾಸಸ್ ಆದ್ರೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈ ನೋಟಿಫೈಡ್ ಕ್ರಾಪ್ಸ್
ಆ ಬರಗಾಲ ಇರ್ಬೋದು ಅಥವಾ ಅತಿಯಾದ ಮಳೆ ಆಗ್ಬೋದು ಅಥವಾ ಏನಪ್ಪ ಅಂದ್ರೆ ಸೈಕ್ಲೋನ್ ಆಗ್ಬೋದು ಈ ತರದ ಇವೆಂಟ್ಸ್ ಆದಾಗ ಏನಪ್ಪ ಅಂದ್ರೆ ರೈತರಿಗೆ ಏನು ಈ ಎಕನಾಮಿಕಲ್ ಲಾಸ್ ಆಗತ್ತಲ್ಲ ಆ ಎಕನಾಮಿಕಲ್ ಲಾಸ್ ಅಥವಾ ಆರ್ಥಿಕತೆಯ ನಷ್ಟವನ್ನ ತುಂಬಿಕೊಡೋದಕ್ಕೋಸ್ಕರ ಈ ಒಂದು ಯೋಜನೆಯನ್ನ ಜಾರಿಗೆ ತಗೊಂಡ್ಬಂದಿದ್ದಾರೆ. ಜೊತೆಗೆ ನೋಡ್ರಿ ಇನ್ನು ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ರೈತರ ಇನ್ಕಮ್ ಏನಿದೆ ಅಂದ್ರೆ ರೈತರ ಆದಾಯ ಏನಿದೆ ಆ ರೈತರ ಆದಾಯವನ್ನ ಏನಪ್ಪ ಅಂದ್ರೆ ಸ್ಟೆಬಿಲೈಸ್ ಮಾಡೋದು ಅಂದ್ರೆ ಸ್ಥಿರ ಮಾಡೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಇದ್ರ ಜೊತೆಗೆ ನೋಡ್ರಿ ಇನ್ನೊಂದ್ ಏನಪ್ಪ ಅಂದ್ರೆ ರೈತರಿಗೆ ಏನ್ ಮಾಡಬಾರ್ದು ಅಂದ್ರೆ ಹೆಚ್ಚೆಚ್ಚಾಗಿ ಹೊಸ ಹೊಸ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಏನಿದೆ ಅಂದ್ರೆ ಇನೋವೇಟಿವ್ ಆಗಿರುವಂತ ಹೊಸ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅನ್ನ ಅಡಾಪ್ಟ್ ಮಾಡಕ್ಕೆ ಇದು ಎನ್ಕರೇಜ್ಮೆಂಟ್ ಅನ್ನ ಮಾಡುತ್ತೆ. ಹಾಗಾದ್ರೆ ಎಷ್ಟು ಪ್ರೀಮಿಯಂ ಅನ್ನ ತುಂಬೇಕಂದ್ರೆ ನೀವು ನೋಡ್ರಿ ನೋಡ್ರಿ ಇಲ್ಲಿ ಯೂನಿಫಾರ್ಮ್ ಪ್ರೀಮಿಯಂ ಇದೆ ಅಂದ್ರೆ ಕೆಲವೊಂದಿಷ್ಟು ಬೆಳೆಗಳಿಗೆ ಇಂತಿಷ್ಟು ಪ್ರೀಮಿಯಂ ಅಂತೆಲ್ಲ ಯೂನಿಫಾರ್ಮ್ ಇದೆ. ಸೊ ಇನ್ ಕೇಸ್ ನೀವೇನಪ್ಪ ಅಂದ್ರೆ ಕಾರಿಫ್ ಕ್ರಾಪ್ಸ್ ಅನ್ನ ತುಂಬುತ್ತಿದ್ರೆ ಅಂದ್ರೆ ಕಾರಿಫ್ ಕ್ರಾಪ್ಸ್ ಗೆ ನೀವೇನಪ್ಪ ಅಂದ್ರೆ ಪ್ರೀಮಿಯಂ ಅನ್ನ ತುಂಬುತ್ತಿದ್ರೆ ಇಲ್ಲಿ 2% ಪ್ರೀಮಿಯಂ ಅಮೌಂಟ್ ಅನ್ನ ತುಂಬೇಕಾಗುತ್ತೆ. ಅದೇ ರಾಬಿ ಸೀಸನ್ ಆಗಿದ್ರೆ ನೀವೇನಪ್ಪ ಅಂದ್ರೆ 1.5% ಏನಪ್ಪ ಅಂದ್ರೆ ಆ ಇನ್ಸೂರೆನ್ಸ್ ಇಂದ ಏನ್ ಮಾಡ್ಬೇಕಂದ್ರೆ ಹಣವನ್ನ ನೀವು ತುಂಬೇಕಾಗತ್ತೆ. ಆಮೇಲೆ ನೋಡ್ರಿ ಇನ್ ಕೇಸ್ ನಿಮ್ಮಲ್ಲಿ ಏನಪ್ಪ ಅಂದ್ರೆ ಕಮರ್ಷಿಯಲ್ ಕ್ರಾಪ್ ಬೆಳಿತಿದ್ರಿ ಅಂದ್ರೆ ಈಗ ಕಬ್ಬನ್ನ ಬೆಳಿತಿದ್ರಿ ಅಥವಾ ಬಾಳೆಹಣ್ಣನ್ನು ಬೆಳಿತಿದ್ರಿ ಅಂದ್ರೆ ಅಥವಾ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂದ್ರೆ ಈಗ ಮಾವಿನ ಹಣ್ಣು ಇರ್ಬೋದು ಸೀಬೆ ಇರ್ಬೋದು ಈ ತರದ ಹಣ್ಣುಗಳು ಪೇರು ಹಣ್ಣನ್ನ ಬೆಳಿತಾ ಇದ್ರೆ ನಿಮಗೆ ಇಯರ್ ಲಾಂಗ್ ಇರೋದಕ್ಕೋಸ್ಕರ ನೀವು ಎಷ್ಟು ಪ್ರೀಮಿಯಂ ಅಮೌಂಟ್ ಅನ್ನ ತುಂಬೇಕಪ್ಪ ಅಂದ್ರೆ 5% ಪ್ರೀಮಿಯಂ ಅಮೌಂಟ್ ಅನ್ನ ಇಲ್ಲಿ ತುಂಬೇಕಾಗತ್ತೆ. ಆಮೇಲೆ ನೋಡ್ರಿ ಉಳಿದಂತ ಪ್ರೀಮಿಯಂ ಅಮೌಂಟ್ ಏನಿದೆಯಲ್ಲ ಸರ್ಕಾರನೇ ಭರಿಸುತ್ತೆ. ಅಂದ್ರೆ ಈ 5% ಬಿಟ್ಟು ಮತ್ತೆ 2% 1.5% ಬಿಟ್ಟು ಉಳಿದಂತ ಅಮೌಂಟ್ ಏನಿದೆಯಲ್ಲ ಇದನ್ನ ಯಾರು ತುಂಬತಾರಪ್ಪ ಅಂದ್ರೆ ಸರ್ಕಾರನೇ ಭರಿಸುತ್ತೆ. ಯಾವುದಕ್ಕೋಸ್ಕರ ಅಂದ್ರೆ ರೈತರಿಗೆ ಏನಪ್ಪ ಅಂದ್ರೆ ಈ ತರನಾಗಿ ಕೃಷಿಯಲ್ಲಿ ಲಾಸಸ್ ಆಗಬಾರ್ದು ಅಂತೇಳಿ ಸರ್ಕಾರನೇ ಭರಿಸುತ್ತೆ. ಆಮೇಲೆ ನೋಡ್ರಿ ನಾನು ಆಗ್ಲೇ ಹೇಳ್ತಿದ್ದೆ ಈ ಒಂದು ಲೈಫ್ ಸ್ಟಾಕ್ ಇನ್ಸೂರೆನ್ಸ್ ಮಾಡಿಸ್ಬೇಕಾದ್ರೆ ಏನಪ್ಪ ಅಂದ್ರೆ ಕಷ್ಟ ಇದೆ, ಯಾಕಂದ್ರೆ ಅಲ್ಲಿ ಈಸ್ ಆಗಿ ಎನ್ರೋಲ್ಮೆಂಟ್ ಅಥವಾ ನೋಂದಣಿ ಮಾಡಕ್ಕಾಗಲ್ಲ ಅಂತ ಹೇಳ್ತಿದೆ. ಅದಕ್ಕೋಸ್ಕರ ನೋಡ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಏನಪ್ಪ ಅಂದ್ರೆ ಆಲ್ರೆಡಿ ಕೆಲವೊಂದಿಷ್ಟು ಆಪ್ಸ್ ಅನ್ನ ತಗೊಂಡ್ಬಂದಿದ್ದಾರೆ. ಸೊ ನೋಡ್ರಿ ನೀವು ಆಪ್ ಮೂಲಕ ಏನ್ ಮಾಡಬಹುದಪ್ಪ ಅಂದ್ರೆ ಇನ್ಸೂರೆನ್ಸ್ ಅನ್ನ ಮಾಡಿಸಬಹುದು. ಜೊತೆಗೆ ಏನಪ್ಪ ಅಂದ್ರೆ ಎನ್ರೋಲ್ಮೆಂಟ್ ಅಂದ್ರೆ ನೋಂದಣಿ ಮಾಡಿಸೋಕು ಕೂಡ ನಿಮ್ಗೆ ಏನಾಗುತ್ತೆ ಅಂದ್ರೆ ಈಸಿ ಆಗುತ್ತೆ. ಜೊತೆಗೆ ಏನಾದ್ರೂ ನಿಮ್ಮ ಕ್ರಾಪ್ ಲಾಸ್ ಆದ್ರೆ ಅಂದ್ರೆ ಈಗ ನೋಡ್ರಿ ನಿಮ್ಮ ಬೆಳೆದಂತ ಬೆಳೆ ಲಾಸ್ ಆದ್ರೆ ಅದನ್ನ ನೀವೇನ್ ಮಾಡಬಹುದಪ್ಪ ಅಂದ್ರೆ 78 ಗಂಟೆಯ ಒಳಗಾಗಿ ಅಂದ್ರೆ 72 ಅವರ್ಸ್ ಒಳಗಡೆ ಆಗಿ ನೀವೇನಪ್ಪ ಅಂದ್ರೆ ಅದನ್ನ ರಿಪೋರ್ಟ್ ಅನ್ನ ಮಾಡಬಹುದಾಗಿದೆ. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಕೆಲವೊಂದಿಷ್ಟು ಟೆಕ್ನಾಲಜೀಸ್ ನ ಇದ್ರಲ್ಲಿ ಕೊಟ್ಟಿದ್ದಾರೆ. ಈಗೇನಪ್ಪ ಅಂದ್ರೆ ಕ್ರಾಪ್ ಲಾಸ್ ಏನೇನಾಗಿದೆಯಲ್ಲ ಅದನ್ನೇನ್ ಮಾಡ್ತಾರೆ ಅಂದ್ರೆ ಸ್ಯಾಟಲೈಟ್ಸ್ ಅಂದ್ರೆ ಕೃತಕ ಉಪಗ್ರಹಗಳ ಮೂಲಕ ಆಕ್ಸೆಸ್ ಮಾಡ್ತಾರೆ, ಆಮೇಲೆ ರಿಮೋಟ್ ಸೆನ್ಸಿಂಗ್ ಮೂಲಕ ಯೂಸ್ ಮಾಡ್ತಾರೆ, ಆಮೇಲೆ ಡ್ರೋನ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಕೂಡ ನಿಮ್ಗೆ ಏನಪ್ಪಾ ಅಂದ್ರೆ ಈ ಒಂದು ಕ್ರಾಪ್ ಲಾಸಸ್ ಅನ್ನ ಇಲ್ಲಿ ನೋಡ್ಕೋತಾರೆ. ಇದ್ರ ಜೊತೆಗೆ ನೋಡ್ರಿ ಈ ಒಂದು ಇನ್ಸೂರೆನ್ಸ್ ಸ್ಕೀಮ್ ಅಲ್ಲಿ ಏನಪ್ಪಾ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಏನಪ್ಪಾ ಅಂದ್ರೆ ಮಷಿನ್ ಲರ್ನಿಂಗ್ ಅನ್ನು ಕೂಡ ಯೂಸ್ ಮಾಡ್ತಾ ಇದಾರೆ. ಇದಕ್ಕೆ ಇನ್ನೂ ಚೆನ್ನಾಗಿ ಕೆಲಸ ಮಾಡಲಿ ಅಂತ ಏನ್ ಮಾಡಿದಾರಪ್ಪ ಅಂದ್ರೆ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಪೋರ್ಟಲ್ ಅನ್ನು ಕೂಡ ತೆಗೆದಿದ್ದಾರೆ. ಈ ಪೋರ್ಟಲ್ ಅಲ್ಲಿ ಹೋಗಿ ನೋಡ್ರಿ ನಿಮ್ಗೆ ಏನಾದ್ರೂ ಕಂಪ್ಲೇಂಟ್ ಇದ್ರೆ ಆ ಕಂಪ್ಲೇಂಟ್ ಅನ್ನ ಮಾಡಬಹುದು. ಜೊತೆಗೆ ಏನಪ್ಪ ಅಂದ್ರೆ ಕ್ರಾಪ್ ಇನ್ಸೂರೆನ್ಸ್ ಇರ್ಬೋದು, ಲ್ಯಾಂಡ್ ರೆಕಾರ್ಡ್ಸ್ ಏನಿದೆಯಲ್ಲ ಇದ್ರ ಬಗ್ಗೆ ಕೂಡ ನೀವೇನಪ್ಪ ಅಂದ್ರೆ ಕಂಪ್ಲೇಂಟ್ ಮಾಡಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ನೋಡ್ರಿ ಈ ಒಂದು ಫಸಲ್ ಬೀಮಾ ಯೋಜನೆ ಏನಿದೆಯಲ್ಲ ಇದ್ರ ಮೇಲೆ ಏನಪ್ಪ ಅಂದ್ರೆ 2016 UPSC ಕ್ವಶನ್ಸ್ ಬಂದಿತ್ತು. ಸೊ ಏನ್ ಕ್ವಶನ್ಸ್ ಬಂದಿತ್ತು ಅಂದ್ರೆ ವಿತ್ ರೆಫರೆನ್ಸ್ ಟು ದ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂದ್ರೆ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನೆ ನೋಡ್ಕೊಂಡು ಈ ಎರಡು ಹೇಳಿಕೆಗಳನ್ನ ಗಮನಿಸಿ. ಅಂಡರ್ ದಿಸ್ ಸ್ಕೀಮ್ಸ್ ಫಾರ್ಮರ್ ವಿಲ್ ಹ್ಯಾವ್ ಟು ಪೇ ಅ ಯೂನಿಫಾರ್ಮ್ ಪ್ರೀಮಿಯಂ ಆಫ್ 2% ಆಫ್ ಎನಿ ಕ್ರಾಪ್ ದೇ ಕಲ್ಟಿವೇಟ್ ಇನ್ ಎನಿ ಸೀಸನ್ ಆಫ್ ದ ಇಯರ್ಸ್. ಅಂದ್ರೆ ನೋಡ್ರಿ ಈ ಒಂದು ಯೋಜನೆಯೊಳಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ರೈತರು ಏನ್ ಮಾಡ್ಬೇಕಂದ್ರೆ ಒಂದು ಯೂನಿಫಾರ್ಮ್ ಅಂದ್ರೆ ಏಕರೂಪದ ಪ್ರೀಮಿಯಂ ಅನ್ನ ತುಂಬೇಕಾಗತ್ತೆ. ನೋಡ್ರಿ ಏಕರೂಪದ ಪ್ರೀಮಿಯಂ ಎಷ್ಟು ತುಂಬೇಕಪ್ಪ ಅಂತಂದ್ರೆ ಎಲ್ಲಾ ಬೆಳೆಗಳಿಗೂ ಎಲ್ಲಾ ಕ್ರಾಪ್ಸ್ ಗೆ ಎಷ್ಟು ತುಂಬೇಕಪ್ಪ ಅಂದ್ರೆ 2% ಅನ್ನ ತುಂಬಬೇಕು. ಮತ್ತೆ ಅದು ಯಾವುದೇ ಸೀಸನ್ ಆಗಿರ್ಬೋದು ಅಂದ್ರೆ ಖಾರಿಫ್ ಸೀಸನ್ ಆಗಿರ್ಬೋದು, ರಾಬಿ ಸೀಸನ್ ಆಗಿರ್ಬೋದು, ಜೈ ಸೀಸನ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಏನಪ್ಪ ಅಂದ್ರೆ 2% ಪ್ರೀಮಿಯಂ ಅನ್ನ ತುಂಬೇಕಾಗತ್ತಂತೇಳಿ ಹೇಳಿದ್ದಾರೆ. ದ ಸ್ಕೀಮ್ ಕವರ್ಸ್ ದ ಫೋರ್ಸ್ಡ್ ಹಾರ್ವೆಸ್ಟ್ ಲಾಸಸ್ ಅರೈಸಿಂಗ್ ಔಟ್ ಆಫ್ ದ ಸೈಕ್ಲೋನ್ಸ್ ಅಂಡ್ ಅನ್ ಸೀಸನಲ್ ರೈನ್ಸ್. ಅಂದ್ರೆ ನೋಡ್ರಿ ಈ ಒಂದು ಸ್ಕೀಮ್ ಅಥವಾ ಈ ಒಂದು ಯೋಜನೆಯೊಳಗೆ ಏನಪ್ಪ ಅಂದ್ರೆ ಈ ಒಂದು ಬೆಳೆಗಳಿಗೆ ಏನ ಲಾಸ್ ಆಗುತ್ತೆ, ಹಾನಿ ಆಗುತ್ತೆ, ಎಸ್ಪೆಷಲಿ ಯಾವುದಕ್ಕೋಸ್ಕರ ಅಂದ್ರೆ ಈ ಸೈಕ್ಲೋನ್ ಇಂದ ಹಾನಿ ಆಗಿರ್ಬೋದು ಅಥವಾ ಅನ್ ಸೀಸನಲ್ ರೈನ್ಸ್ ಏನಿದೆಯಲ್ಲ ಇದರಿಂದ ಹಾನಿ ಆಗೋದನ್ನು ಕೂಡ ಇದರಲ್ಲಿ ಕವರ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನೋಡ್ರಿ ನಾವು ಹೇಳಿಕೆ ಒಂದನ್ನ ಗಮನಿಸ್ತಾ ಹೋದ್ರೆ, ಸೊ ನೋಡ್ರಿ ಹೇಳಿಕೆ ಒಂದರಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಬೆಳೆಗಳಿಗೂ ಎಲ್ಲಾ ಸೀಸನ್ಗೂ ಏನಪ್ಪಾ ಅಂದ್ರೆ 2% ಅಂತ ಹೇಳಿದ್ದಾರೆ. ಬಟ್ ಏನಪ್ಪಾ ಅಂದ್ರೆ ನೀವು ಫಸಲ್ ಬೀಮಾ ಯೋಜನೆಯನ್ನ ತೆಗೆದುಕೊಂಡಾಗ ಖಾರಿಫ್ ಸೀಸನ್ ಏನಿದೆಯಲ್ಲ ಈ ಖಾರಿಫ್ ಸೀಸನ್ ಅಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಬೆಳೆಗಳಿಗೆ 2% ಇನ್ಸೂರೆನ್ಸ್ ಸ್ಕೀಮ್ ಕೊಟ್ರೆ ಈ ಒಂದು ರಾಬಿ ಕ್ರಾಪಿಗೆ ಏನ್ ಮಾಡಿದ್ರೆ ಅಂದ್ರೆ 1.5% ಇನ್ಸೂರೆನ್ಸ್ ಅನ್ನ ಕೊಟ್ಟಿದ್ದಾರೆ. ಅದೇ ತರ ನೋಡ್ರಿ ಕಮರ್ಷಿಯಲ್ ಕ್ರಾಪ್ ಏನಿದೆ ಅಥವಾ ನೀವು ಹಾರ್ಟಿಕಲ್ಚರ್ ಅಂತ ಏನ್ ಕರೀತೀರ ಅಂದ್ರೆ ಈ ಒಂದು ತೋಟಗಾರಿಕೆ ಅಂತ ಏನ್ ಕರೀತಿರಲ್ಲ ಇಲ್ಲಿ ಎಷ್ಟಿದೆ ಅಂದ್ರೆ ಪ್ರೀಮಿಯಂ 5% ಇದೆ. ಹಾಗಾಗಿ ನೋಡ್ರಿ ನೀವು ಈ ಹೇಳಿಕೆಗಳನ್ನ ಗಮನಿಸಿದಾಗ
2% ಏನಿದೆಯಲ್ಲ ಇದು 2% ಗೆ ಅಪ್ಲೈ ಆಗಲ್ಲ ಹಾಗಾಗಿ ಬೇರೆ ಬೇರೆ ಸೀಸನ್ ಬೇರೆ ಬೇರೆ ಬೆಳೆಗಳಿಗೆ ಏನಪ್ಪ ಅಂದ್ರೆ ಬೇರೆ ತರನ ಅಂತ ಇನ್ಶೂರೆನ್ಸ್ ಇರೋದ್ರಿಂದ ಹೇಳಿಕೆ ಒಂದೇ ಏನಾಗುತ್ತಪ್ಪ ಅಂದ್ರೆ ರಾಂಗ್ ಆಗುತ್ತೆ ಸೊ ನೋಡಿ ಎರಡನೇ ಹೇಳಿಕೆ ಪ್ರಕಾರ ಏನಪ್ಪ ಅಂದ್ರೆ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅಂದ್ರೆ ಈಗ ನೀವು ಬೆಳೆಯನ್ನ ಬೆಳೆದಿರ್ತೀರಿ ಇನ್ನೇನು ಕಟಾವ್ ಮಾಡ್ಬೇಕಂತ ಇರುತ್ತೆ ಅವಾಗ ನಿಮ್ಗೆ ಏನಪ್ಪ ಅಂದ್ರೆ ಸೈಕ್ಲೋನ್ ಮತ್ತೆ ಅನ್ಸೀಸನಲ್ ರೇನ್ಸ್ ಇಂದ ಏನಾದ್ರು ನಿಮ್ಮ ಬೆಳೆಗೆ ಹಾನಿ ಆದ್ರೆ ಅದನ್ನ ಕವರ್ ಮಾಡುತ್ತೆ ಅಂತ ಸೊ ನೋಡಿ ಇದು ರೈಟ್ ಸ್ಟೇಟ್ಮೆಂಟ್ ಯಾಕಂದ್ರೆ ನಿಮ್ಮ ಬೆಳೆಗೆ ಏನಾದ್ರು ಹಾನಿ ಆದ್ರೆ ಎಸ್ಪೆಷಲಿ ಪೋಸ್ಟ್ ಹಾರ್ವೆಸ್ಟ್ ಸೀಸನ್ ಅಲ್ಲೇ ಕೂಡ ನಿಮ್ಗೆ ಏನಾದ್ರು ಹಾನಿಯನ್ನ ಆದ್ರೆ ಅದನ್ನ ತುಂಬಿಕೊಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಫಸಲ್ ಬಿಮಾ ಯೋಜನೆಯನ್ನ ತೆಗೆದುಕೊಂಡ್ ಬಂದಿದ್ದಾರೆ ಹಾಗಾಗಿ ಇಲ್ಲಿ ಸರಿ ಉತ್ತರ ಯಾವ್ದಾಗತ್ತೆ ನೋಡ್ರಿ ಆನ್ಸರ್ ಟು ಮಾತ್ರ ಇಲ್ಲಿ ಸರಿ ಉತ್ತರ ಆಗುತ್ತೆ ಸೊ ನೋಡ್ರಿ ಅದೇ ತರ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಸೊ ನೋಡ್ರಿ ನಿನ್ನೆ ಪ್ರಧಾನಮಂತ್ರಿ ಅವರು ಏನ್ ಮಾಡಿದ್ರು ಅಂದ್ರೆ ಟೈಗರ್ ಪಾಪ್ಯುಲೇಷನ್ಸ್ ನ ರಿಲೀಸ್ ಮಾಡಿದ್ರು ಅಂದ್ರೆ ಸೆನ್ಸಸ್ ಏನಿದೆಯಲ್ಲ ಜನಗಣತಿಯನ್ನ ರಿಲೀಸ್ ಮಾಡಿದ್ರೆ ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಇಂಡಿಯಾಸ್ ಟೈಗರ್ ಪಾಪ್ಯುಲೇಷನ್ ಟಾಪ್ಸ್ 3000 ಸೋಚ್ ದ ಸೆನ್ಸಸ್ ಅಂದ್ರೆ ಭಾರತದಲ್ಲಿ ಈ ಒಂದು ಹುಲಿಗಳ ಸಂಖ್ಯೆ ಎಷ್ಟಿದೆಯಪ್ಪ ಅಂದ್ರೆ 3000 ಇದೆ ಇದು ಕೂಡ ಈ ಒಂದು ಸಂಖ್ಯಾ ವರದಿ ಪ್ರಕಾರ ಅಂತ ಹೇಳ್ತಿದ್ದಾರೆ ದ ಪಾಪ್ಯುಲೇಷನ್ ಹ್ಯಾಸ್ ಗ್ರೋನ್ ಮೋಸ್ಟ್ ಇನ್ ದ ಶಿವಾಲಿಕ್ ಹಿಲ್ಸ್ ಅಂಡ್ ದ ಗಂಗಾಟಿಕ್ ಫ್ಲಡ್ ಪ್ಲೇನ್ಸ್ ಬಟ್ ದೇರ್ ಈಸ್ ಅ ಡಿಕ್ಲೈನ್ ಇನ್ ದ ವೆಸ್ಟರ್ನ್ ಗಾಟ್ಸ್ ನಂಬರ್ ದೋ ಮೇಜರ್ ಪಾಪ್ಯುಲೇಷನ್ ಆರ್ ಸೆಟ್ ಟು ಬಿ ಸ್ಟೇಬಲ್ ಸೊ ನೋಡ್ರಿ ಈ ಹುಲಿಗಳ ಸಂಖ್ಯೆ ಏನಾಗಿದೆಯಲ್ಲ ಈ ಹುಲಿಗಳ ಸಂಖ್ಯೆ ಎಲ್ಲಿ ಜಾಸ್ತಿ ಆಗಿದೆ ಅಂದ್ರೆ ಶಿವಾಲಿಕ್ ಈ ಒಂದು ಬೆಟ್ಟಗಳೇನಿದೆಯಲ್ಲ ಬೆಟ್ಟ ಪ್ರದೇಶಗಳಲ್ಲಿ ಜಾಸ್ತಿ ಆಗಿದೆ ಮತ್ತೆ ಗಂಗಾ ನದಿ ಪ್ರದೇಶದಲ್ಲಿ ಅಥವಾ ಗಂಗಾ ಫ್ಲಡ್ ಪ್ಲೇನ್ಸ್ ಅಲ್ಲಿ ಕೂಡ ಏನಪ್ಪ ಅಂದ್ರೆ ಇವುಗಳ ಸಂತತಿ ಜಾಸ್ತಿ ಆಗಿದೆ ಆದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಏನಪ್ಪ ಅಂದ್ರೆ ಇವುಗಳ ಸಂತತಿ ಕಮ್ಮಿ ಆಗಿದೆ ಆದ್ರೂ ಕೂಡ ಏನಪ್ಪ ಅಂದ್ರೆ ಬಹಳಷ್ಟು ಸಂಖ್ಯೆ ಏನಿದೆ ಅದು ಏನಾಗಿದೆ ಅಂದ್ರೆ ಸ್ಟೇಬಲ್ ಆಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸೊ ನೋಡ್ರಿ ಈಗ ನಮ್ಮ ದೇಶದಲ್ಲಿ ಒಟ್ಟು ಎಷ್ಟು ಹುಲಿಗಳಿದಾವಪ್ಪ ಅಂದ್ರೆ 3167 ಹುಲಿಗಳಿದಾವೆ ಸೊ ನೋಡ್ರಿ ಇಲ್ಲಿ ಕಂಪ್ಯಾರಿಸನ್ ಕೊಟ್ಟಿದ್ದಾರೆ 2006 ನೋಡ್ರಿ 1411 ಹುಲಿಗಳಿದ್ರೆ 2010 ಹೊತ್ತಿಗೆ ಅದು 1706 ಹುಲಿಗಳಾಗುತ್ತೆ 2014 ಹೊತ್ತಿಗೆ 2226 ಹುಲಿಗಳಾದ್ರೆ 2018 ಹೊತ್ತಿಗೆ 2960 ಹುಲಿಗಳಾಗುತ್ತೆ 2022 ಹೊತ್ತಿಗೆ 3167 ಹುಲಿಗಳಾಗುತ್ತೆ ಸೊ ನೋಡ್ರಿ ಈಗ ನಮ್ಮ ಸಂಖ್ಯೆ ಏನಾಗಿದೆ ಅಂದ್ರೆ ಹುಲಿಗಳ ಸಂಖ್ಯೆ ನಮ್ಮ ದೇಶದಲ್ಲಿ 3167 ಸಂಖ್ಯೆಗಳಿವೆ ಇವೇನಪ್ಪ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಅಂದ್ರೆ ಈ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ಸ್ ಇರುತ್ತೆ ಬಟ್ ನಮ್ಮ ದೇಶದಲ್ಲಿ ಈಗ 3160 ಹುಲಿಗಳಿವೆ ಸೊ ನೋಡ್ರಿ ಈ ಪಾಪ್ಯುಲೇಷನ್ ನಂಬರ್ ಏನಿದೆ ಅಂದ್ರೆ ಹುಲಿಗಳ ಸಂಖ್ಯೆ ಏನಿದೆಲ್ಲ ಇದನ್ನೇನಪ್ಪ ಅಂದ್ರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಮೈಸೂರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜನರಿಗೆ ತಿಳಿಸ್ಕೊಡ್ತಾರೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸಸ್ ಕಾನ್ಫರೆನ್ಸ್ ಸೊ ನೋಡ್ರಿ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲೈನ್ಸಸ್ ಕಾನ್ಫರೆನ್ಸ್ ಏನಿರುತ್ತೆ ಸಮಾವೇಶ ಏನಿರುತ್ತೆ ಅಲ್ಲಿ ಇದನ್ನೇನ್ ಮಾಡ್ತಾರಪ್ಪ ಅಂದ್ರೆ ಜನರಿಗೆ ತಿಳಿಸ್ಕೊಡ್ತಾರೆ ಎಸ್ಪೆಷಲಿ ನೋಡ್ರಿ ಪ್ರೊಜೆಕ್ಟ್ ಟೈಗರ್ ಏನಿದೆಯಲ್ಲ ಈ ಪ್ರೊಜೆಕ್ಟ್ ಟೈಗರ್ ಏನಪ್ಪಾ ಅಂದ್ರೆ 50ನೇ ವರ್ಷದ ಸೆಲೆಬ್ರೇಷನ್ಗೋಸ್ಕರ ಏನಪ್ಪಾ ಅಂದ್ರೆ ಈ ಒಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಏನ್ ಮಾಡಿದ್ರಲ್ಲ ಸಮಾವೇಶ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜನಗಣತಿನ ರಿಲೀಸ್ ಮಾಡ್ತಾರೆ ಸೊ ಹಾಗಾದ್ರೆ ನಾವು ಏನ್ ಮಾಡೋಣ ಅಂದ್ರೆ ಕೆಲವೊಂದಿಷ್ಟು ಪ್ರೊಜೆಕ್ಟ್ ಟೈಗರ್ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೋಡ್ರಿ ಎಲ್ಲೆಲ್ಲಿ ಈ ಹುಲಿಗಳ ಸಂತತಿ ಜಾಸ್ತಿ ಆಗಿದೆ ಮತ್ತೆ ಎಲ್ಲೆಲ್ಲಿ ಕಮ್ಮಿ ಆಗಿದೆ ಅಂತ ಕೂಡ ತಿಳ್ಕೊಳ್ಳೋಣ ಸೊ ನೋಡ್ರಿ ಹುಲಿಗಳ ಸಂಖ್ಯೆ ಜಾಸ್ತಿ ಎಲ್ಲಾಗಿದೆಪ್ಪ ಅಂದ್ರೆ ಶಿವಾಲಿಕ್ ಬೆಟ್ಟ ಪ್ರದೇಶಗಳಲ್ಲಿ ಮತ್ತೆ ಗಂಗಾ ನದಿ ತೀರದ ಪ್ರದೇಶಗಳಲ್ಲಿ ಏನಾಗಿದೆಪ್ಪ ಅಂದ್ರೆ ಹುಲಿಗಳ ಸಂಖ್ಯೆ ಜಾಸ್ತಿ ಆದ್ರೆ ಇದಾದ್ಮೇಲೆ ನೋಡ್ರಿ ಈ ಒಂದು ಸೆಂಟ್ರಲ್ ಇಂಡಿಯಾ ಏನಿದೆ ಅಂದ್ರೆ ಮಧ್ಯ ಭಾರತ ಏನಿದೆಯಲ್ಲ ಅಲ್ಲಿ ಕೂಡ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತೆ ನಾರ್ತ್ ಈಸ್ಟರ್ನ್ ಹಿಲ್ಸ್ ಅಂದ್ರೆ ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಏನಪ್ಪ ಅಂದ್ರೆ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಬ್ರಹ್ಮಪುತ್ರ ಪ್ಲೇನ್ಸ್ ಮತ್ತೆ ಸುಂದರ್ಬನ್ಸ್ ಅಲ್ಲೂ ಕೂಡ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಆದ್ರೆ ನೋಡ್ರಿ ಹುಲಿಗಳ ಸಂಖ್ಯೆ ಕಮ್ಮಿ ಆಗಿರೋದು ಎಲ್ಲಪ್ಪ ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಏನಾಗಿದೆ ಅಂದ್ರೆ ಹುಲಿಗಳ ಸಂಖ್ಯೆ ಕಮ್ಮಿ ಆಗಿದೆ ಹಾಗಾಗಿ ನೋಡ್ರಿ ಹೆಚ್ಚಿಗೆ ಏನಾಗಿದೆ ಅಂದ್ರೆ ಎಲ್ಲ ಕಡೆ ಆಗಿದ್ರೆ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಏನಾಗಿದೆ ಅಂದ್ರೆ ಹುಲಿಗಳ ಸಂಖ್ಯೆ ಕಮ್ಮಿ ಆಗಿದೆ ಸೊ ನೋಡ್ರಿ ಈಗ ಏನ್ ಮಾಡೋಣ ಅಂದ್ರೆ ನಾವು ಪ್ರೊಜೆಕ್ಟ್ ಟೈಗರ್ ಏನಿದೆಯಲ್ಲ ಈ ಪ್ರೊಜೆಕ್ಟ್ ಟೈಗರ್ ಬಗ್ಗೆ ನಾವ್ ಏನ್ ಮಾಡೋಣ ಅಂದ್ರೆ ಅನಾಲಿಸಿಸ್ ಮಾಡ್ತಾ ಹೋಗೋಣ ಸೊ ನೋಡ್ರಿ ಪ್ರೊಜೆಕ್ಟ್ ಟೈಗರ್ ಇದೆಯಲ್ಲ ಇದನ್ನ ಯಾರು ಲಾಂಚ್ ಮಾಡಿದ್ರಪ್ಪ ಅಂದ್ರೆ 1973 ನೋಡ್ರಿ ಆಗಿನ ಪ್ರಧಾನ ಮಂತ್ರಿಗಳಾದಂತ ಇಂದಿರಾ ಗಾಂಧಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರೊಜೆಕ್ಟ್ ಟೈಗರ್ ಅನ್ನ ಲಾಂಚ್ ಮಾಡ್ತಾರೆ ಸೊ ನೋಡ್ರಿ ನಿಮಗೆ ಗೊತ್ತಿರಬೇಕು ಯಾಕೆ ಇದನ್ನ ಲಾಂಚ್ ಮಾಡಿದ್ರು ಏನಂದ್ರೆ ಯಾವ್ದಾದ್ರು ಒಂದು ಯೋಜನೆ ತರಬೇಕಾದ್ರೆ ಅದ್ರ ಹಿಂದ್ಗಡೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕಾರಣಗಳಿತ್ತೆ ಆ ಕಾರಣಗಳಿದ್ರೆ ಮಾತ್ರ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಯೋಜನೆ ತರಕ್ಕೆ ಅಲ್ಲಿ ಕಾರಣ ಇರುತ್ತೆ ಹಾಗಾದ್ರೆ ಈ ಒಂದು ಹುಲಿ ಯೋಜನೆ ತರಕ್ಕಿರುವಂತಹ ಕಾರಣಗಳು ಏನಂತಂದ್ರೆ ಸೊ ನೋಡ್ರಿ 19th century ಎಂಡಿಗೆ ಅಂದ್ರೆ 19th ಶತಮಾನದ ಕೊನೆಗೆ ನಮ್ಮ ದೇಶದಲ್ಲಿ ಹುಲಿಗಳ ಸಂಖ್ಯೆ ಎಷ್ಟಿತ್ತಪ್ಪ ಅಂದ್ರೆ 20,000 ನೋಡ್ರಿ 40,000 ಏನಾಗಿತ್ತು ಅಂದ್ರೆ ಹುಲಿಗಳ ಸಂಖ್ಯೆ ಇತ್ತು ಆದ್ರೆ ನೋಡ್ರಿ ಈಗ ರಾಜ ಮಹಾರಾಜರು ಏನಪ್ಪ ಅಂದ್ರೆ ಬೇಟೆ ಆಡೋದಿರ್ಬೋದು ಬ್ರಿಟಿಷ್ ಆಫೀಸರ್ಸ್ ಏನಪ್ಪ ಅಂದ್ರೆ ಬೇಟೆ ಆಡೋದ್ರಿಂದ ಏನಪ್ಪ ಅಂದ್ರೆ ಹುಲಿಗಳ ಸಂಖ್ಯೆ ಏನಾಯ್ತು ಅಂದ್ರೆ ಕಮ್ಮಿ ಆಗ್ತಾ ಬಂತು 1820 ನಿಮಗೆ ನೋಡ್ರಿ 1970 ಏನಪ್ಪ ಅಂದ್ರೆ ಹುಲಿಗಳ ಸಂಖ್ಯೆ ತೀರಾ ಕಮ್ಮಿ ಆಗ್ತಾ ಬಂತು ಅವಾಗ ಏನ್ ಮಾಡಿದ್ರಪ್ಪ ಅಂದ್ರೆ ಡಾಕ್ಟರ್ಸ್ ಕೈಲಾಶ್ ಸಂಕೇಲ ಅನ್ನೋರು ಡಾಕ್ಟರ್ ಕೈಲಾಶ್ ಸಂಕೇಲ ಅನ್ನೋರು ಏನ್ ಮಾಡಿದ್ರಪ್ಪ ಅಂದ್ರೆ
ಇವ್ರೇನ್ ಮಾಡ್ತಾರಂದ್ರೆ ಇಂದಿರಾ ಗಾಂಧಿಗೆ ಪ್ರೆಷರ್ ಅನ್ನ ಮಾಡ್ತಾರೆ, ಪ್ರೆಷರೈಸ್ ಮಾಡಿ ಮತ್ತೆ ಪರ್ಸನಲ್ ಆಗಿ ಅಪೀಲ್ ಅನ್ನ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರೊಜೆಕ್ಟ್ ಟೈಗರ್ ಅನ್ನ ಮಾಡಕ್ಕೆ ಅವ್ರ ಕಡೆಯಿಂದ ಒಮ್ಮತಿಯನ್ನ ಪಡ್ತಾರೆ. ಅದಕ್ಕೋಸ್ಕರ ನೋಡ್ರಿ ಇಂದಿರಾ ಗಾಂಧಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ನ ಏನ್ ಮಾಡ್ತಾರಪ್ಪ ಅಂದ್ರೆ ಜಾರಿಗೆ ತರ್ತಾರೆ. ಇದರ ಕಾನ್ಸಿಕ್ವೆನ್ಸ್ ಆಗಿ ನೋಡ್ರಿ 1973 ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಪ್ರೊಜೆಕ್ಟ್ ಟೈಗರ್ ಅನ್ನ ಲಾಂಚ್ ಮಾಡ್ತಾರೆ. ಮತ್ತೆ ಡಾಕ್ಟರ್ ಕೈಲಾಸ್ ಸಂಕೇಲ ಏನಿರ್ತಾರಲ್ಲ, ಈ ಕೈಲಾಸ್ ಸಂಕೇಲ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಮೊದಲ ಪ್ರೊಜೆಕ್ಟ್ ಡೈರೆಕ್ಟರ್ ಮಾಡ್ತಾರೆ. ಅಂದ್ರೆ ಇಂಡಿಯಾದ ಮೊದಲ ಪ್ರೊಜೆಕ್ಟ್ ಡೈರೆಕ್ಟರ್ ಯಾರಪ್ಪ ಅಂದ್ರೆ ಡಾಕ್ಟರ್ ಕೈಲಾಸ್ ಸಂಕೇಲ. ಆಮೇಲೆ ಈ ಪ್ರೊಜೆಕ್ಟ್ ಟೈಗರ್ ಅನ್ನ ಎಲ್ಲಿ ಲಾಂಚ್ ಮಾಡ್ತಾರಪ್ಪ ಅಂದ್ರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಏನಿದೆಯಲ್ಲ, ಎಲ್ಲಿದೆಪ್ಪ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಂದ್ರೆ ಉತ್ತರ ಖಂಡದಲ್ಲಿ ಏನ್ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇದೆಯಲ್ಲ ಅಲ್ಲಿ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಲಾಂಚ್ ಮಾಡ್ತಾರೆ. ಹಾಗಾದ್ರೆ ಈ ಪ್ರೊಜೆಕ್ಟ್ ಟೈಗರ್ ಲಾಂಚ್ ಆದಂತ ಮೊದಲ ನ್ಯಾಷನಲ್ ಪಾರ್ಕ್ ಯಾವ್ದು, ರಾಷ್ಟ್ರೀಯ ಉದ್ಯಾನವನ ಯಾವ್ದಪ್ಪ ಅಂದ್ರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಆಮೇಲೆ ನೋಡ್ರಿ ಈ ಒಂದು ಹುಲಿಗಳ ಸಂರಕ್ಷಣೆಯಲ್ಲಿ ಏನಾದ್ರೂ ತೊಂದರೆ ಆದ್ರೆ, ಅಥವಾ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಎಕಲಾಜಿಕಲ್ ಪ್ರಾಬ್ಲಮ್ ಆಯ್ತು ಅಥವಾ ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಈ ಎಕಲಾಜಿಕಲ್ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ ಅನ್ನ ಯಾರು ನೋಡ್ಕೊಳ್ತಾರಂದ್ರೆ ನೋಡ್ರಿ NTCA ನೋಡ್ಕೊತಾರೆ, ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಥಾರಿಟಿ ಅವರು ಇದ್ರಲ್ಲ, ಇವ್ರೇನಪ್ಪ ಅಂದ್ರೆ ಈ ತರದ ಎಕಲಾಜಿಕಲ್ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಚಾಲೆಂಜಸ್ ಅನ್ನ ನೋಡ್ಕೋತಾರೆ. ಆಮೇಲೆ ನೋಡ್ರಿ 2006 ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಏನಿದೆಯಲ್ಲ ಇದಕ್ಕೊಂದು ತಿದ್ದುಪಡಿಯನ್ನ ತಗೊಂಡ್ಬರ್ತಾರೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಏನಿದೆಯಲ್ಲ ಇದಕ್ಕೆ ಒಂದು ತಿದ್ದುಪಡಿಯನ್ನ ತಗೊಂಡ್ಬಂದು ಏನ್ ಮಾಡ್ತಾರೆ ಅಂದ್ರೆ ನೋಡ್ರಿ ಈ ಪ್ರೊಜೆಕ್ಟ್ ಟೈಗರ್ ಏನಿದೆಯಲ್ಲ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಸ್ಟ್ಯಾಟ್ಯುಟರಿ ಬಾಡಿಯನ್ನಾಗಿ ಮಾಡ್ತಾರೆ. ಅಂದ್ರೆ ಇದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಹೆಚ್ಚಿನ ಅಧಿಕಾರವನ್ನ ಕೊಡ್ತಾರೆ. ಯಾವುದಕ್ಕೋಸ್ಕರ ಅಂದ್ರೆ ಈ ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಏನಿದೆಯಲ್ಲ ಇದಕ್ಕೆ ತಿದ್ದುಪಡಿ ತಂದು ಒಂದು ಪ್ರೊಜೆಕ್ಟ್ ಟೈಗರ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಟ್ಯಾಟ್ಯುಟರಿ ಬಾಡಿಯನ್ನ ಕೊಡ್ತಾರೆ. ಉದ್ದೇಶ ಏನಂದ್ರೆ ಇನ್ನೂ ಟೈಗರ್ ಕನ್ಸರ್ವೇಶನ್ ಅಥವಾ ಹುಲಿಗಳ ಸಂರಕ್ಷಣೆ ಇದೆಯಲ್ಲ ಇನ್ನೂ ಚೆನ್ನಾಗಾಗ್ಲಿ ಅಂತೇಳಿ ಇದನ್ನ ಜಾರಿಗೆ ತರ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ದೇಶದಲ್ಲಿ ಫಸ್ಟ್ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಪ್ರೊಜೆಕ್ಟ್ ಟೈಗರ್ ಇಂಪ್ಲಿಮೆಂಟ್ ಆಗಿದ್ದಲ್ಲಪ್ಪ ಅಂದ್ರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನ ವನದಲ್ಲಿ. ನೋಡ್ರಿ ಈ ಒಂದು ಪ್ರೊಜೆಕ್ಟ್ ಟೈಗರ್ ಅನ್ನ ಲಾಂಚ್ ಮಾಡಿದಾಗ ನಮ್ಮ ದೇಶದಲ್ಲಿ ಮೊದಲು ಎಷ್ಟು ಸಂರಕ್ಷಣಾ ಪ್ರದೇಶಗಳಿತ್ತುವಪ್ಪ ಅಂದ್ರೆ ಕೇವಲ 9 ಸಂರಕ್ಷಣಾ ಪ್ರದೇಶ ಅಥವಾ ಕನ್ಸರ್ವೇಶನ್ ರೀಸನ್ಸ್ ಇದ್ವು. ಈಗ ಅದು ಎಷ್ಟಕ್ಕೆ ಬಂದಿದೆಯಪ್ಪ ಅಂದ್ರೆ 22, ಈಗ ಎಷ್ಟಕ್ಕೆ ಬಂದಿದೆಯಪ್ಪ ಅಂದ್ರೆ 53 ನ್ಯಾಷನಲ್ ಪಾರ್ಕ್ಸ್ ಅಥವಾ 53 ಏನಪ್ಪ ಅಂದ್ರೆ ಸಂರಕ್ಷಣಾ ಹುಲಿ ಸಂರಕ್ಷಣಾ ಪ್ರದೇಶಗಳು ಏನಂದ್ರೆ ನಮ್ಮ ದೇಶದಲ್ಲಿ ಇದಾವೆ. ಅದರಲ್ಲೂ ಕೂಡ ಏನಪ್ಪ ಅಂದ್ರೆ ಬಂಡೀಪುರನು ಕೂಡ ಒಂದು ಆಗಿದೆ. ಹಾಗಾದ್ರೆ ನೋಡ್ರಿ ಈ ಪ್ರೊಜೆಕ್ಟ್ ಟೈಗರ್ ಅನ್ನ ತಗೊಂಬಂದ್ರಲ್ಲ ಈ ಪ್ರೊಜೆಕ್ಟ್ ಟೈಗರ್ ದ ಉದ್ದೇಶಗಳೇನಾಗಿತ್ತು ಅಂದ್ರೆ ಈ ಒಂದು ಯೋಜನೆಯನ್ನ ತರುವಂತ ಉದ್ದೇಶಗಳು ಏನಾಗಿತ್ತಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ ಏನ್ ಮಾಡೋದಪ್ಪ ಅಂದ್ರೆ ಎನ್ಶೋರ್ ಮಾಡೋದು. ಏನ್ ಎನ್ಶೋರ್ ಮಾಡೋದಪ್ಪ ಅಂದ್ರೆ ಈ ಹುಲಿಗಳ ಸಂತತಿ ಏನಿದೆ ಅಥವಾ ಹುಲಿಗಳ ಉಳಿಯುವಿಕೆ ಏನಿದೆ ಅದನ್ನೇನ್ ಮಾಡೋದಂದ್ರೆ ಕಾಪಾಡ್ಕೊಳ್ಳೋದು. ಎಸ್ಪೆಷಲಿ ಯಾವುದಕ್ಕೋಸ್ಕರ ಅಂದ್ರೆ ಸೈಂಟಿಫಿಕ್ ರೀಸನ್ ಇರ್ಬೋದು, ಎಕನಾಮಿಕಲ್ ರೀಸನ್ ಇರ್ಬೋದು, ಅಂದ್ರೆ ಸೈಂಟಿಫಿಕ್ ಅಂದ್ರೆ ವೈಜ್ಞಾನಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು ಅಥವಾ ಸಾಂಸ್ಕೃತಿಕವಾಗಿರ್ಬೋದು, ಮತ್ತೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಏನಪ್ಪ ಅಂದ್ರೆ ಹುಲಿಗಳನ್ನ ಕಾಪಾಡೋದು ಇದರ ಮೊದಲ ಉದ್ದೇಶವಾಗಿತ್ತು. ಆಮೇಲೆ ನೋಡ್ರಿ ಈ ಹುಲಿಗಳನ್ನ ಕಾಪಾಡೋದ್ರಲ್ಲಿ ಅಥವಾ ಹುಲಿಗಳನ್ನ ಸಂರಕ್ಷಣೆ ಮಾಡೋದ್ರಲ್ಲಿ ಯಾವ್ದಾದ್ರು ಫ್ಯಾಕ್ಟರ್ ಅಂದ್ರೆ ಈಗ ನೋಡ್ರಿ ಕೆಲವೊಂದಿಷ್ಟು ಏನ್ ಮಾಡ್ತಾವ ಅಂದ್ರೆ ಹುಲಿ ಸಂರಕ್ಷಣೆಗೆ ಏನಪ್ಪ ಅಂದ್ರೆ ಅನುಕೂಲಗಳಾಗಿರಲ್ಲ ಅನಾನುಕೂಲಗಳಾಗಿರ್ತವೆ, ಅಂತ ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ ನ ಕಂಡುಹಿಡಿದು ಅದನ್ನ ಏನ್ ಮಾಡೋದಪ್ಪ ಅಂದ್ರೆ ಮಿಟಿಗೇಟ್ ಮಾಡೋದು ಅಥವಾ ಅದನ್ನ ಕಮ್ಮಿ ಮಾಡೋದು ಇದ್ರ ಎರಡನೇ ಉದ್ದೇಶ ಆಗಿತ್ತು. ಇದ್ರ ಜೊತೆಗೆ ನೋಡ್ರಿ ಮೂರನೇ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಇದೇನ್ ಎಂಡೇಂಜರ್ಡ್ ಸ್ಪೀಸೀಸ್ ಇದೆ ಅದನ್ನ ಏನ್ ಮಾಡೋದಪ್ಪ ಅಂದ್ರೆ ಕಾಪಾಡೋದು ಅಥವಾ ಅದನ್ನ ಸಂರಕ್ಷಣೆ ಮಾಡೋದು. ಜೊತೆಗೆ ಸ್ಥಳೀಯವಾಗಿರುವಂತ ಲೋಕಲ್ ಜನರ ಏನಿದ್ದಾರೆ ಅಂದ್ರೆ ಈಗ ನೋಡ್ರಿ ಆ ನ್ಯಾಷನಲ್ ಪಾರ್ಕ್ ಅಲ್ಲಿ ಇರುವಂತ ಬುಡಕಟ್ಟು ಜನ ಅಥವಾ ಸ್ಥಳೀಯ ಜನರ ಏನಿದಾರಲ್ಲ ಅವರ ಹಕ್ಕುಗಳನ್ನು ಕಾಪಾಡೋದು ಮತ್ತೆ ಅವ್ರಿಗೆ ಏನ್ ಮಾಡೋದಪ್ಪ ಅಂದ್ರೆ ಲೋಕಲ್ ಟ್ರೈಬ್ಸ್ ಗೂ ಕೂಡ ಏನಪ್ಪ ಅಂದ್ರೆ ಸಪೋರ್ಟ್ ಮಾಡೋದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಅಂದ್ರೆ ನೋಡ್ರಿ ಹುಲಿ ಸಂರಕ್ಷಣೆಯಲ್ಲಿ ಕೇವಲ ಅಧಿಕಾರಿಗಳು ಮಾತ್ರ ಸಂರಕ್ಷಣೆ ಮಾಡೋಕ್ಕಾಗಲ್ಲ, ಜನರ ಒಂದು ಪಾತ್ರನು ಕೂಡ ಏನಪ್ಪ ಅಂದ್ರೆ ಬಹಳ ದೊಡ್ಡದಾಗಿರುತ್ತೆ. ಹಾಗಾಗಿ ಇಂಥ ಜನರ ಒಂದು ಹಕ್ಕುಗಳನ್ನ ಕಾಪಾಡೋದು ಇದರ ನಾಲ್ಕನೇ ಉದ್ದೇಶ ಆಗಿತ್ತು. ಆಮೇಲೆ ನೋಡ್ರಿ ಈ ಒಂದು ಬಯಾಲಜಿಕಲ್ ಇಂಪಾರ್ಟೆನ್ಸ್ ಇರುವಂತ ರೀಸನ್ ಅನ್ನ ಏನ್ ಮಾಡೋದಪ್ಪ ಅಂದ್ರೆ ನ್ಯಾಷನಲ್ ಹೆರಿಟೇಜ್ ಅಂತ ಘೋಷಿಸೋದು, ಅಂದ್ರೆ ರಾಷ್ಟ್ರೀಯ ಪರಂಪರೆ ಅಂತ ಘೋಷಿಸೋದು. ಇದರಿಂದ ಏನಪ್ಪ ಅಂದ್ರೆ ಜನರಿಗೆ ಏನ್ ಮಾಡೋದಂದ್ರೆ ಈ ಪ್ರದೇಶದ ಬಗ್ಗೆ ಏನಪ್ಪ ಅಂದ್ರೆ ಎಜುಕೇಟ್ ಮಾಡೋದು, ಅಂದ್ರೆ ಶಿಕ್ಷಣವನ್ನ ಕೊಡೋದು, ಜೊತೆಗೆ ಏನಪ್ಪ ಅಂದ್ರೆ ಅವರಿಗೆ ಅಲ್ಲಿ ಎಂಜಾಯ್ಮೆಂಟ್ ಅನ್ನ ಕೊಡೋದು. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಬಂಡೀಪುರದಲ್ಲಿ ಏನಪ್ಪ ಅಂದ್ರೆ ಹುಲಿ ಸಂರಕ್ಷಣೆ ಮಾಡಿರೋದ್ರಿಂದ ಯಾರಾದ್ರೂ ಸಫಾರಿಗೆ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಇಷ್ಟೊಂದು ವನ್ಯಜೀವಿಗಳಿರುತ್ತೆ, ಎಲ್ಲಾ ವನ್ಯಜೀವಿಗಳೇನಪ್ಪ ಅಂದ್ರೆ ನಮ್ಮ ಒಂದು ಜಗತ್ತಿನ ಒಂದು ಭಾಗವಾಗಿದೆ, ಇದ್ರ ಬಗ್ಗೆನೂ ಕೂಡ ಏನಪ್ಪ ಅಂದ್ರೆ ಅರಿವು ಮೂಡಿಸೋದು ಇದರ 5ನೇ ಉದ್ದೇಶವಾಗಿತ್ತು.
ಇದ್ರ ಜೊತೆಗೆ ನೋಡ್ರಿ ಅಂತಾರಾಷ್ಟ್ರೀಯ ಸಹಕಾರ ಕೂಡ ಬೇಕಾಗುತ್ತೆ. ಅಂದ್ರೆ ಹುಲಿಗಳ ಸಂರಕ್ಷಣೆ ಮಾಡ್ಬೇಕಾದ್ರೆ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಹಕಾರನೂ ಕೂಡ ಬೇಕಾಗುತ್ತೆ. ಹಾಗಾಗಿ ನೋಡ್ರಿ ಭಾರತ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ದೇಶಗಳ ಜೊತೆಗೆ ಅಂತಾರಾಷ್ಟ್ರೀಯ ಸಹಕಾರವನ್ನ ಮಾಡ್ಕೊಂಡಿದೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಇಂಡಿಯಾ ಅಂಡ್ ನೇಪಾಲ್ ಇವ್ರೇನ್ ಮಾಡಿದ್ರಪ್ಪ ಅಂದ್ರೆ ಬೈಲಾಟ್ರಲ್ ಅಗ್ರಿಮೆಂಟ್ ಅಂದ್ರೆ ಪರಸ್ಪರ ಒಪ್ಪಂದವನ್ನ ಮಾಡ್ಕೊಂಡಿದ್ರೆ. ಎಸ್ಪೆಷಲಿ ನೋಡ್ರಿ ಏನಾದ್ರೂ ಇಲ್ಲಿಗಲ್ ಆಗಿ ವೈಲ್ಡ್ ಲೈಫ್ ಎರಡು ಕಡೆ ಎಂಟ್ರಿ ಆಗ್ತಿದ್ರೆ ಅದ್ರ ವಿರುದ್ಧವಾಗಿ ಇವ್ರು ಏನಪ್ಪ ಅಂದ್ರೆ ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಭಾರತ ಮತ್ತೆ ಚೈನಾ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಟೈಗರ್ ಕನ್ಸರ್ವೇಶನ್ ಅಂದ್ರೆ ಹುಲಿಗಳ ಸಂರಕ್ಷಣೆಗೋಸ್ಕರ ಏನ್ ಮಾಡಿದ್ರಪ್ಪ ಅಂದ್ರೆ ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ. ಹುಲಿಗಳ ಸಂರಕ್ಷಣೆಗೋಸ್ಕರ ಏನ್ ಮಾಡಿದ್ರೆ ಅಂದ್ರೆ ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಭಾರತ ಮತ್ತೆ ಬಾಂಗ್ಲಾದೇಶ ಏನಪ್ಪ ಅಂದ್ರೆ ಈ ರಾಯಲ್ ಟೈಗರ್ ಬೆಂಗಾಲ್ ಟೈಗರ್ ಏನಿದೆಯಲ್ಲ ಇದನ್ನ ಕಾಪಾಡೋದಕ್ಕೋಸ್ಕರ ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ಒಪ್ಪಂದಕ್ಕೆ ಸಹಿಯನ್ನ ಹಾಕೊಂಡಿದ್ದಾರೆ. ರಾಯಲ್ ಬೆಂಗಾಲ್ ಟೈಗರ್ ಏನಿದೆಯಲ್ಲ ಇದನ್ನ ಕಾಪಾಡೋದಕ್ಕೋಸ್ಕರ ನೋಡ್ರಿ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ. ಸೊ ರಾಯಲ್ ಬೆಂಗಾಲ್ ಟೈಗರ್ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಸುಂದರ್ಬನ್ಸ್ ಏರಿಯಾ ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ ಇದೇನಪ್ಪ ಅಂದ್ರೆ ಕಾಣಸಿಗುತ್ತೆ. ಇದ್ರ ಜೊತೆಗೆ ನೋಡ್ರಿ ಟೈಗರ್ ಫೋರಂ ಆಫ್ ಟೈಗರ್ ರೇಂಜ್ ಕಂಟ್ರೀಸ್ ಅನ್ನ ಕೂಡ ತೆಗೆದಿದ್ದಾರೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಂತಾರಾಷ್ಟ್ರೀಯವಾಗಿ ಟೈಗರ್ ಕನ್ಸರ್ವೇಶನ್ ಅಂದ್ರೆ ಹುಲಿಗಳ ಸಂರಕ್ಷಣೆಯನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ ಭಾರತ ಏನಾಗಿದೆ ಅಂದ್ರೆ ಸಿಟೀಸ್ ಅಗ್ರಿಮೆಂಟ್ ಗೆ ಏನಾಗಿದೆ ಅಂದ್ರೆ ಒಂದು ಸಿಗ್ನೇಟರೀಸ್ ಆಗಿದೆ. ಸೊ ನೋಡ್ರಿ ಇದಕ್ಕೆ ಸಿಗ್ನೇಟರೀಸ್ ಆಗಿರೋದ್ರಿಂದ ಏನಾಗತ್ತಪ್ಪ ಅಂದ್ರೆ ನಮ್ಮ ಹುಲಿಗಳ ಸಂರಕ್ಷಣೆ ಪ್ರೊಸೆಸ್ ಕೂಡ ಏನಪ್ಪ ಅಂದ್ರೆ ಜಗತ್ತಿನಾದ್ಯಂತನು ಕೂಡ ಏನಂದ್ರೆ ಬೆಂಬಲ ಸಿಗುತ್ತೆ. ಹಾಗಾಗಿ ನೋಡ್ರಿ ಕಂಟಿನ್ಯೂಸ್ ಸತತ 50 ವರ್ಷಗಳ ಎಫರ್ಟ್ ಇಂದ ಏನಾಗಿತ್ತು ಅಂದ್ರೆ ಹುಲಿಗಳ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಆಗಿದೆ. ಸೊ ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಸೊ ಇಟ್ಸ್ ಅಬೌಟ್ ಇಂಡಿಯಾ ಟು ಬ್ರಿಡ್ಜ್ ಲ್ಯಾಂಗ್ವೇಜ್ ಗ್ಯಾಪ್ ವಿತ್ ನೇಬರ್ಸ್. ಅಂದ್ರೆ ಈಗ ಭಾರತ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ನಮ್ಮ ನೇಬರಿಂಗ್ ಸ್ಟೇಟ್ಸ್ ಅಥವಾ ನೇಬರಿಂಗ್ ಕಂಟ್ರೀಸ್ ಅಂದ್ರೆ ನೋಡ್ರಿ ನಮ್ಮ ಅಕ್ಕಪಕ್ಕದ ದೇಶಗಳ ಮಧ್ಯೆ ಏನ್ ನಮ್ಮ ಒಂದು ಲ್ಯಾಂಗ್ವೇಜ್ ಗ್ಯಾಪ್ ಇದೆ ಅಂದ್ರೆ ಈಗ ಭಾಷೆ ಒಂದು ಗ್ಯಾಪ್ ಏನಿದೆಯಲ್ಲ ಅದನ್ನೇನ್ ಮಾಡತ್ತಪ್ಪ ಅಂದ್ರೆ ಈಗ ಫುಲ್ಫಿಲ್ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈಗ ನೋಡ್ರಿ ಭಾರತ ಏನ್ ಮಾಡ್ತಿದೆ ಅಂದ್ರೆ ಯಾವ ದೇಶದ ಜೊತೆಗೆ ಅದರದ್ದು ಕಲ್ಚರಲ್ ಫುಟ್ ಪ್ರಿಂಟ್ಸ್ ಇದೆಯಲ್ಲ ಅಂತ ದೇಶದ ಜೊತೆಗೆ ಏನಪ್ಪ ಅಂದ್ರೆ ಈಗ ಒಂದು ಬಾಂಡೇಜ್ ಅನ್ನ ಮಾಡ್ಕೊಳಕ್ ಹೋಗ್ತಿದೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ನಮ್ಮ ದೇಶದ ಇಮಿಡಿಯೇಟ್ ನೇಬರ್ಸ್ ಅಂದ್ರೆ ನೋಡ್ರಿ ನಮ್ಮ ಅಕ್ಕಪಕ್ಕದ ದೇಶಗಳ ಜೊತೆ ಏನಪ್ಪ ಅಂದ್ರೆ ನಾವೀಗ ಏನ್ ಮಾಡ್ತಿದೀವಿ ಅಂದ್ರೆ ಒಂದು ಪೂಲ್ ಆಫ್ ಎಕ್ಸ್ಪರ್ಟ್ಸ್ ಅನ್ನ ಕ್ರಿಯೇಟ್ ಮಾಡ್ತಿದೀವಿ. ಅಂದ್ರೆ ಆ ಭಾಷೆ ಬರುವಂತ ಜನರನ್ನು ಕೂಡ ನಾವೇನಪ್ಪ ಅಂದ್ರೆ ನೋಡ್ಕೊಳ್ಳೋದಿಕ್ಕೆ ಅಂದ್ರೆ ಈಗ ಆ ದೇಶದ ಭಾಷೆಯನ್ನು ಕಲಿಯೋದಕ್ಕೋಸ್ಕರ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಎಕ್ಸ್ಪರ್ಟ್ಸ್ ನಾವ್ ಇಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ ಕ್ರಿಯೇಟ್ ಮಾಡ್ತಾ ಇದೀವಿ ಅಥವಾ ಅವರಿಗೆ ಟ್ರೈನಿಂಗ್ ಅನ್ನ ಕೊಡ್ತಿದ್ವಿ ಅಥವಾ ಕೆಲವೊಂದು ಎಕ್ಸ್ಪರ್ಟ್ಸ್ ನ ನಾವು ಕ್ರಿಯೇಟ್ ಮಾಡ್ತಿದ್ವಿ. ಸೊ ನೋಡ್ರಿ ಎಸ್ಪೆಷಲಿ ಯಾವೆಲ್ಲ ಭಾಷೆ ಮೇಲೆ ನಾವು ಎಕ್ಸ್ಪರ್ಟ್ ಅನ್ನ ಕ್ರಿಯೇಟ್ ಮಾಡ್ತಿದ್ವಿ ಅಂದ್ರೆ ಮಯನ್ಮಾರ್, ಶ್ರೀಲಂಕಾ, ಉಜ್ಬೇಕಿಸ್ತಾನ್ ಮತ್ತೆ ಇಂಡೋನೇಷ್ಯಾ. ಯಾಕಂದ್ರಪ್ಪ ಅಂದ್ರೆ ಪೀಪಲ್ ಟು ಪೀಪಲ್ ಎಕ್ಸ್ಚೇಂಜ್ ಏನಿದೆ ಅಂದ್ರೆ ಜನರಿಂದ ಜನರಿಗೆ ಏನ್ ಸಂವಹನ ಕ್ರಿಯೆ ಆಗತ್ತಲ್ಲ ಅದಿನ್ನೂ ಚೆನ್ನಾಗಾಗ್ಲಿ ಅನ್ನೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಎಲ್ಲಾ ದೇಶಗಳ ಭಾಷೆಯ ಮೇಲೆ ಏನಪ್ಪ ಅಂದ್ರೆ ನಾವು ಒಂದಿಷ್ಟು ಎಕ್ಸ್ಪರ್ಟ್ಸ್ ಅನ್ನ ಕ್ರಿಯೇಟ್ ಮಾಡಕ್ಕೆ ಈಗ ಏನ್ ಮಾಡ್ತಿದ್ವಿ ಅಂದ್ರೆ ಒಂದು ಕಾರ್ಯಕ್ರಮವನ್ನ ಹಾಕೊಂಡಿದ್ವಿ. ಆ ಕಾರ್ಯಕ್ರಮ ಯಾವ್ದಪ್ಪ ಅಂದ್ರೆ ದ ಲ್ಯಾಂಗ್ವೇಜ್ ಫ್ರೆಂಡ್ಶಿಪ್ ಬ್ರಿಡ್ಜ್ ಅಂತ. ಸೊ ನೋಡ್ರಿ ಈ ಕಾರ್ಯಕ್ರಮವನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಾರಪ್ಪ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಏನಿದಾರಲ್ಲ ಇವ್ರೇನ್ ಮಾಡ್ತಾರೆ ICCR ಅಂತ ಕರಿತೀವಿ, ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್. ಇವ್ರು ಈ ಪ್ರೊಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾರೆ, ದ ಲ್ಯಾಂಗ್ವೇಜ್ ಫ್ರೆಂಡ್ಶಿಪ್ ಬ್ರಿಡ್ಜ್. ಅಂದ್ರೆ ಈಗ ನೋಡ್ರಿ ಅವರು ಮತ್ತೆ ನಮ್ಮ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಭಾಷೆ ಒಂದು ಗ್ಯಾಪ್ ಇರುತ್ತೆ, ಅದನ್ನ ಏನಪ್ಪ ಅಂದ್ರೆ ಬ್ರಿಡ್ಜ್ ಮಾಡೋದಕ್ಕೋಸ್ಕರ ಈ ಒಂದು ಪ್ರೊಜೆಕ್ಟ್ ಅನ್ನ ತಗೊಂಬಂದಿದ್ದಾರೆ. ಇದ್ರೊಳಗೆ ಏನಪ್ಪ ಅಂದ್ರೆ ನಾವು ಅವರ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂದ್ರೆ ಈಗ ಬೇರೆ ಬೇರೆ ದೇಶದ ಅಫಿಷಿಯಲ್ ಲ್ಯಾಂಗ್ವೇಜ್ ಒಳಗಡೆ ನೋಡ್ರಿ 5-10 ಜನಕ್ಕೆ ಏನ್ ಮಾಡ್ತೀವಪ್ಪ ಅಂದ್ರೆ ಪ್ರತಿಯೊಂದು ದೇಶದ 5-10 ಜನರಿಗೆ ಅಂದ್ರೆ ಪ್ರತಿಯೊಂದು ಭಾಷೆಗೆ ನಮ್ಮ ದೇಶದ 5-10 ಜನರಿಗೆ ಏನ್ ಮಾಡ್ತೀವಪ್ಪ ಅಂದ್ರೆ ಆ ಭಾಷೆ ಬಗ್ಗೆ ಟ್ರೈನಿಂಗ್ ಅನ್ನ ಕೊಡ್ತೀವಿ ಅಥವಾ ತರಬೇತಿಯನ್ನ ಕೊಡ್ತೀವಿ. ಪ್ರತಿಯೊಂದು ಜಾಸ್ತಿ ಮೇಲೆ ಏನಪ್ಪ ಅಂದ್ರೆ 5-10 ಜನಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ತರಬೇತಿ ಕೊಡ್ತಾ ಹೋಗ್ತೀವಿ. ಈಗ ನೋಡ್ರಿ ICCR ಇಂಡಿಯನ್ ಕೌನ್ಸಿಲ್ ಆಫ್ ಕಲ್ಚರಲ್ ರಿಲೇಷನ್ ಏನಪ್ಪ ಅಂದ್ರೆ ಆಲ್ರೆಡಿ 10 ದೇಶಗಳ ಭಾಷೆ ಮೇಲೆ ಏನಪ್ಪ ಅಂದ್ರೆ ಈ ತರನ ಅಂತ ತರಬೇತಿಯನ್ನ ಕೊಡ್ತಾ ಇದೆ. ಸೊ ನೋಡ್ರಿ ಕಜಕಿಸ್ತಾನದಲ್ಲಿ ಮಾತಾಡುವಂತ ಗಜಕ್ ಇರ್ಬೋದು, ಉಜ್ಬೇಕಿಸ್ತಾನದಲ್ಲಿ ಮಾತಾಡುವಂತ ಉಜ್ಬೇಕ್ ಇರ್ಬೋದು, ಭೂತಾನಲ್ಲಿ ಮಾತಾಡುವಂತ ಭೂತಾನೀಸ್ ಇರ್ಬೋದು, ಮತ್ತೆ ನೋಡ್ರಿ ಟಿಬೆಟ್ ಅಲ್ಲಿ ಮಾತಾಡುವಂತ ಗೋಟಿ ಭಾಷೆ ಮೇಲೆ ಕೂಡ ನಾವೇನಪ್ಪ ಅಂದ್ರೆ ಜನರಿಗೆ ತರಬೇತಿಯನ್ನ ಕೊಡ್ತಿದ್ವಿ. ಆಮೇಲೆ ಏನಂದ್ರೆ ಬರ್ಮೀಸ್ ಲ್ಯಾಂಗ್ವೇಜ್ ಅಂದ್ರೆ ಬರ್ಮಾದಲ್ಲಿ ಮಾತಾಡುವಂತ ಬರ್ಮೀಸ್, ಬರ್ಮಾ ಅಂದ್ರೆ ನೋಡ್ರಿ ಮಯನ್ಮಾರ್ ಅಲ್ಲಿ ಮಾತಾಡುವಂತ ಬರ್ಮೀಸ್ ಭಾಷೆ ಇರ್ಬೋದು, ಆಮೇಲೆ ನೋಡ್ರಿ ಕಾಂಬೋಡಿಯಾದಲ್ಲಿ ಮಾತಾಡುವಂತ ಕೇರ್ ಭಾಷೆ ಇರ್ಬೋದು, ಆಮೇಲೆ ಥಾಯ್ ಸಿಮಡೀಸ್ ಮತ್ತೆ ಭಾಷಾಹ. ಈ ಭಾಷಾಹ ಎಲ್ಲಿ ಮಾತಾಡ್ತಾರಪ್ಪ ಅಂದ್ರೆ ಇಂಡೋನೇಷ್ಯಾ ಮತ್ತೆ ಮಲೇಷಿಯಾ ಮಾತಾಡ್ತಾರೆ. ಇಲ್ಲಿ ಮಾತಾಡುವಂತ ಭಾಷೆಯು ಕೂಡ ಏನಪ್ಪ ಅಂದ್ರೆ ನಮ್ಮಲ್ಲಿ ಕೆಲವೊಂದಿಷ್ಟು ಎಕ್ಸ್ಪರ್ಟ್ಸ್ ಅನ್ನ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ತರಬೇತಿ ಕೊಟ್ಟು ತಯಾರಿಯನ್ನ ಮಾಡ್ತಿದೀವಿ. ಸೊ ನೋಡ್ರಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಭಾರತ ಈಗ ಏನಪ್ಪ ಅಂದ್ರೆ ಈ ಒಂದು ದೇಶದ ಜೊತೆಗೆ ಏನು ಒಂದು ಸಾಂಸ್ಕೃತಿಕವಾದ ಬಾಂಧವ್ಯವನ್ನು ಹೊಂದಿದೆಯಲ್ಲ ಅದನ್ನ ನಾವು ನೋಡಿದ್ಮೇಲೆ ಕೂಡ ನಾವೇನಪ್ಪ ಅಂದ್ರೆ ಅವರ ಜೊತೆಗೆ ಯಾವುದೇ ತರನಾಗ ಏನಪ್ಪ ಅಂದ್ರೆ ಬಾಂಡೇಜ್ ಇಟ್ಕೊಳ್ಳೋದೇ ಇರಕ್ಕಾಗಲ್ಲ. ಅಂದ್ರೆ ಅವರ ಮತ್ತೆ ನಮ್ಮ ಮಧ್ಯೆ ಏನು ಈ ಒಂದು ಸಾಂಸ್ಕೃತಿಕತೆ ಇದೆ ಅಥವಾ ಕಲ್ಚರಲ್ ಬಾಂಡೇಜ್ ಇದೆ, ಇಂಪ್ರಿಂಟ್ಸ್ ಇದೆಯಲ್ಲ. ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ನೀವು ಇಂಡೋನೇಷ್ಯಾಗೆ ಹೋದ್ರೆ ಅಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ರಾಮಾಯಣದ ಕೆಲವೊಂದಿಷ್ಟು ಕುರುಹುಗಳು ಕೂಡ ಈಗೂ ಸಿಗುತ್ತೆ. ಹಾಗೆ ಪ್ರತಿಯೊಂದು ದೇಶಗಳು ಏನಪ್ಪ ಅಂದ್ರೆ ನಮ್ಮ ದೇಶದ ಜೊತೆಗೆ ಸಾಂಸ್ಕೃತಿಕ
ಬಾಂಡೇಜ್ ಅನ್ನ ಹಂಚಿಕೊಂಡಿರೋದ್ರಿಂದ ಆ ದೇಶದ ಭಾಷೆ ಮೇಲೆ ಏನಪ್ಪ ಅಂದ್ರೆ ನಮ್ಮಲ್ಲಿರುವ 5-10 ಜನರ ಎಕ್ಸ್ಪರ್ಟ್ಸ್ ಅನ್ನ ರೆಡಿ ಮಾಡೋದಕ್ಕೆ ಇನ್ನೂ ಅನುಕೂಲ ಆಗುತ್ತೆ. ಯಾಕಂದ್ರೆ ಅಲ್ಲಿನ ಜನರು ನಮ್ಮ ದೇಶಕ್ಕೆ ಪ್ರವಾಸೋದ್ಯಮಕ್ಕೆ ಬಂದಾಗ ಅಲ್ಲಿ ಮಾತಾಡೋದಕ್ಕೆ ಹಾಸ್ಪಿಟಾಲಿಟಿಗೆ ಏನಪ್ಪ ಅಂದ್ರೆ ತುಂಬಾ ಅನುಕೂಲಕರವಾಗಿರುತ್ತೆ. ಭಾರತದಲ್ಲಿ ನೋಡ್ರಿ ಇಲ್ಲಿವರೆಗೂ ಏನಪ್ಪ ಅಂದ್ರೆ ಫೋಕಸ್ ಏನಿತ್ತಪ್ಪ ಅಂದ್ರೆ ಕೇವಲ ಯುರೋಪಿಯನ್ ಭಾಷೆಗಳನ್ನ ಕಲಿಯೋದ್ರ ಮೇಲೆ ಏನಪ್ಪ ಅಂದ್ರೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಿದ್ರು. ಎಸ್ಪೆಷಲಿ ಸ್ಪ್ಯಾನಿಷ್ ಇರ್ಬೋದು, ಫ್ರೆಂಚ್ ಇರ್ಬೋದು, ಜರ್ಮನ್ ಭಾಷೆಯನ್ನ ಕಲಿಯೋದಕ್ಕೆ ಏನಪ್ಪ ಅಂದ್ರೆ ಹೆಚ್ಚಿನ ಏನಪ್ಪ ಅಂದ್ರೆ ಒತ್ತನ ಒಲವನ್ನ ತೋರಿಸಿದ್ರು. ಅದರ ಜೊತೆ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಏಷ್ಯಾದ ದೊಡ್ಡ ಆರ್ಥಿಕತೆಗಳಾದಂತ ಚೈನಾ ಮತ್ತೆ ಜಪನೀಸ್ ಭಾಷೆ ಅಥವಾ ಜಪಾನ್ ಭಾಷೆ ಕಲಿಯಕ್ಕೆ ಏನಪ್ಪ ಅಂದ್ರೆ ಹೆಚ್ಚಿನ ಆಸಕ್ತಿ ಇತ್ತು ಮತ್ತೆ ಹೆಚ್ಚಿನ ಜನರು ಒಲವನ್ನ ತೋರಿಸಿದ್ರು. ಅದಕ್ಕೋಸ್ಕರ ನೋಡ್ರಿ ಬಹಳಷ್ಟು ಯೂನಿವರ್ಸಿಟೀಸ್ ಕೂಡ ಏನಪ್ಪ ಅಂದ್ರೆ ಈ ಭಾಷಾ ಆಧಾರಿತ ಕೋರ್ಸ್ ಗಳನ್ನ ಅಥವಾ ತರಬೇತಿಯನ್ನ ಕೊಡ್ತಿತ್ತು. ಆದ್ರೆ ನೋಡ್ರಿ ICCR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಏನಿದೆಲ್ಲ, ಇವರು ಲಿಸ್ಟ್ ಮಾಡಿದಂತ 10 ಭಾಷೆಗಳು ಏನಿದೆಲ್ಲ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಕೇವಲ ಕೆಲವೇ ಕೆಲವೊಂದಿಷ್ಟು ಯೂನಿವರ್ಸಿಟೀಸ್ ಮಾತ್ರ ಏನಪ್ಪ ಅಂದ್ರೆ ಈ ಒಂದು ತರಬೇತಿಯನ್ನ ಕೊಡ್ತವೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಸಿಂಹಳ ಅಥವಾ ಸಿನ್ಹಳ ಅನ್ನೋ ಒಂದು ಭಾಷೆ ಏನಿದೆ ಇದು ಏನ್ ಮಾಡ್ತಾರೆ ಅಂದ್ರೆ ಶ್ರೀಲಂಕಾದಲ್ಲಿ ಮಾತಾಡ್ತಾರೆ. ಇದನ್ನ ಎಲ್ಲಿ ಕಲಿಸ್ತಾರಪ್ಪ ಅಂದ್ರೆ ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಕಲಿಸ್ತಾರೆ. ಇದ್ರ ಜೊತೆಗೆ ನೋಡ್ರಿ ಸ್ಕೂಲ್ ಆಫ್ ಫಾರಿನ್ ಲ್ಯಾಂಗ್ವೇಜಸ್ ಇದು ಎಲ್ಲಿ ಕೆಲಸ ಮಾಡುತ್ತಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂದ್ರೆ ಕೆಲಸ ಮಾಡುತ್ತೆ. ಇಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಸಿಂಹಳ ಭಾಷೆ ಬಗ್ಗೆ ತರಬೇತಿಯನ್ನ ಕೊಡ್ತಾರೆ. ಆಮೇಲೆ ನೋಡ್ರಿ ಸ್ಕೂಲ್ ಆಫ್ ಫಾರಿನ್ ಲ್ಯಾಂಗ್ವೇಜಸ್ ಏನಿದೆಲ್ಲ ಇವ್ರೇನಪ್ಪ ಅಂದ್ರೆ ಕೇವಲ ಸಿಂಹಳ ಭಾಷೆ ಮೇಲೆ ಮಾತ್ರ ತರಬೇತಿಯನ್ನ ಕೊಡಲ್ಲ, ಕಲಿಸ್ಕೊಡಲ್ಲ, ಬದಲಾಗಿ ಭಾಷಾ ಅಂದ್ರೆ ಇಂಡೋನೇಷ್ಯಾದಲ್ಲಿ ಮಾತಾಡುವಂತ ಭಾಷೆಯ ಮೇಲೆ ಬರ್ಮೀಸ್ ಅಂದ್ರೆ ಮಯನ್ಮಾರ್ ಅಲ್ಲಿ ಮಾತಾಡುವಂತ ಬರ್ಮೀಸ್ ಮತ್ತೆ ಟಿಬೆಟಿಯನ್ ಭಾಷೆಗಳ ಮೇಲೂ ಕೂಡ ಏನಪ್ಪ ಅಂದ್ರೆ ಇದು ತರಬೇತಿಯನ್ನ ಕೊಡುತ್ತೆ. ಭಾರತಕ್ಕೆ ನೋಡ್ರಿ ಈ ಭಾಷೆಗಳನ್ನ ಕಲಿಸ್ಬೇಕಾದ್ರೆ ಟ್ರಾನ್ಸ್ಲೇಟರ್ ಅಂದ್ರೆ ಭಾಷಾಂತರ ಮಾಡೋರು, ಇಂಟರ್ಪ್ರೇಟ್ ಮಾಡೋರು ಮತ್ತೆ ಏನಪ್ಪಾ ಅಂದ್ರೆ ಆ ಭಾಷೆ ಕಲಿಸುವಂತ ಟೀಚರ್ಸ್ ಬೇಕಾಗುತ್ತೆ ಅಂತ ಹೇಳ್ತಿದ್ರೆ, ಯಾವ ದೇಶದ ಜೊತೆಗೆ ನಾವೇನಪ್ಪ ಅಂದ್ರೆ ಒಳ್ಳೆ ಕಲ್ಚರಲ್ ಹಿಸ್ಟ್ರಿ ಅಥವಾ ಸಾಂಸ್ಕೃತಿಕ ಒಂದು ಇತಿಹಾಸವನ್ನ ಹೊಂದಿದ್ದೀವಿ. ಜೊತೆಗೆ ನೋಡ್ರಿ ಈಗ ಯಾಕೆ ಈ ಟ್ರಾನ್ಸ್ಲೇಟರ್ ಅಥವಾ ಈ ಭಾಷಾ ಆಧಾರಿತ ಪಂಡಿತರನ್ನ ತಯಾರು ಮಾಡ್ತಿದಾರೆ ಅಂದ್ರೆ, ನೋಡ್ರಿ ಐಡಿಯಾ ಸಿಂಪಲ್ ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ಇರುವಂತ ಎಪಿಕ್ಸ್ ಆದಂತ ಫಾರ್ ಎಕ್ಸಾಂಪಲ್ ರಾಮಾಯಣ ಮಹಾಭಾರತ ಇರ್ಬೋದು, ಈ ರಾಮಾಯಣ ಮಹಾಭಾರತಗಳನ್ನೇನಪ್ಪ ಅಂದ್ರೆ ಆ ದೇಶದ ಭಾಷೆಗಳಿಗೂ ಕೂಡ ಏನಪ್ಪಾ ಅಂದ್ರೆ ಟ್ರಾನ್ಸ್ಲೇಟ್ ಅನ್ನ ಮಾಡೋದು ಅಥವಾ ಭಾಷಾಂತರ ಮಾಡೋದು. ಇದ್ರ ಜೊತೆಗೆ ಈಗಿರುವಂತ ಕಂಟೆಂಪ್ರವರಿ ಅಂದ್ರೆ ನೋಡ್ರಿ ಈಗಿನ ಜನರೇಷನ್ ಅಲ್ಲಿ ಇರುವಂತ ಕೆಲವೊಂದಿಷ್ಟು ಏನು ಒಳ್ಳೆ ಲೇಖನಗಳಿವೆ ಅಥವಾ ಒಳ್ಳೆ ಕಾದಂಬರಿಗಳು ಇದೆಯಲ್ಲ, ಅವನು ಕೂಡ ಏನ್ ಮಾಡೋದಂದ್ರೆ ಲಿಟ್ರೇಚರ್ ವರ್ಕ್ ಏನಿದೆಯಲ್ಲ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು, ಅವನು ಕೂಡ ಆ ಭಾಷೆಗೆ ಏನ್ ಮಾಡೋದಪ್ಪ ಅಂದ್ರೆ ಭಾಷಾಂತರ ಮಾಡೋದು. ಅದರಿಂದ ಏನಪ್ಪಾ ಅಂದ್ರೆ ಅಲ್ಲಿರುವಂತ ಜನರು ಕೂಡ ಏನಪ್ಪಾ ಅಂದ್ರೆ ನಮ್ಮ ಲಿಟ್ರೇಚರ್ ಅಥವಾ ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಒಂದು ಸಾಹಿತ್ಯ ಏನಿದೆಲ್ಲ ಅದರ ಅಭಿರುಚಿಯನ್ನು ಕೂಡ ತಿಳ್ಕೊತಾರೆ. ಇದಕ್ ನೋಡ್ರಿ ICCR ಆಲ್ರೆಡಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ವಿಶ್ವವಿದ್ಯಾಲಯಗಳು ಮತ್ತೆ ಕೆಲವೊಂದಿಷ್ಟು ಸಂಸ್ಥೆಯ ಜೊತೆಗೆ ಏನಪ್ಪಾ ಅಂದ್ರೆ ಈ ಒಂದು ವಿದೇಶಿ ಭಾಷೆಗಳ ಮೇಲೆ ಏನ್ ಎಕ್ಸ್ಪರ್ಟ್ ಇದಾರ ಅವ್ರ ಕೋರ್ಸ್ ಕೊಡೋದ್ರ ಬಗ್ಗೆ ಏನಪ್ಪಾ ಅಂದ್ರೆ ಡಿಸ್ಕಷನ್ ಅನ್ನ ಮಾಡ್ತಿದ್ದಾರೆ. ನೋಡ್ರಿ ಈಗ ಡಿಸ್ಕಷನ್ ಮಾಡಿದಂತ ಕೆಲವೊಂದಿಷ್ಟು ಯೂನಿವರ್ಸಿಟೀಸ್ ಏನಪ್ಪಾ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಇರ್ಬೋದು, ಡೆಲ್ಲಿ ಯೂನಿವರ್ಸಿಟಿ ಇರ್ಬೋದು, ಹೈದರಾಬಾದ್ ಇಂಗ್ಲಿಷ್ ಯೂನಿವರ್ಸಿಟಿ ಇರ್ಬೋದು, ಹೈದರಾಬಾದ್ ಇಂಗ್ಲಿಷ್ ಅಂಡ್ ಫಾರಿನ್ ಲ್ಯಾಂಗ್ವೇಜ್ ಯೂನಿವರ್ಸಿಟೀಸ್ ಇರ್ಬೋದು, ಬನಾರಸ್ ಹಿಂದೂ ಯೂನಿವರ್ಸಿಟಿ ಇರ್ಬೋದು, ಮಹಾತ್ಮ ಗಾಂಧೀಜಿ ಅಂತಾರಾಷ್ಟ್ರೀಯ ಹಿಂದಿ ವಿಶ್ವವಿದ್ಯಾಲಯ ಇರ್ಬೋದು, ಇವುಗಳ ಜೊತೆ ಅವರು ಡಿಸ್ಕಷನ್ ಅನ್ನ ಮಾಡಿದ್ದಾರೆ. ನೋಡ್ರಿ ಈ ಡಿಸ್ಕಷನ್ ಇಂದ ಎರಡು ಪಾಸಿಬಿಲಿಟಿ ಬಂದಿದೆ. ಏನ್ ಎರಡು ಪಾಸಿಬಿಲಿಟಿ ಅಪ್ಪ ಅಂದ್ರೆ ನೀವೇನ್ ಮಾಡ್ರಿ ಅಂದ್ರೆ ಬೇರೆ ದೇಶದ ಒಂದು ವಿಶ್ವವಿದ್ಯಾಲಯ ಜೊತೆಗೆ ಟೈಅಪ್ ಅನ್ನ ಮಾಡ್ಕೊಂಡು ಅಲ್ಲಿರುವಂತ ಟೀಚರ್ಸ್ ನ ಭಾರತಕ್ಕೆ ಕರೆಸಿ ಇಲ್ಲೇನ್ ಮಾಡ್ರಿ ಅಂದ್ರೆ ಕೋರ್ಸಸ್ ಅನ್ನ ಕೊಡ್ರಿ, ಅಂದ್ರೆ ಆ ಭಾಷೆ ಮೇಲೆ ಏನಪ್ಪಾ ಅಂದ್ರೆ ನೀವು ತರಬೇತಿನ ಅಥವಾ ಆ ಭಾಷೆ ಮೇಲೆ ಏನಪ್ಪಾ ಅಂದ್ರೆ ತರಗತಿಗಳನ್ನ ನಡೆಸ್ರಿ. ಅಂದ್ರೆ ಬೇರೆ ದೇಶದ ಒಂದು ಯೂನಿವರ್ಸಿಟಿ ಜೊತೆಗೆ ಏನ್ ಮಾಡೋದಂದ್ರೆ ಟೈಅಪ್ ಅನ್ನ ಮಾಡ್ಕೊಳ್ಳೋದು ಒಂದೇ ಕೇಸಲ್ಲಿ. ಎರಡನೇ ಕೇಸಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ಅವರಿಗೆ ಶಿಷ್ಟಾಚಾರ ಅಥವಾ ನೀವೇನಪ್ಪ ಅಂದ್ರೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಹೋಗ್ರಿ, ಶಿಷ್ಯ ವೇತನ ಏನಿದೆ, ಶಿಷ್ಟಾಚಾರ ಅಲ್ಲ ಶಿಷ್ಯ ವೇತನ ಏನಿದೆಲ್ಲ ಆ ಶಿಷ್ಯ ವೇತನನ ಕೊಡ್ತಾ ಹೋಗ್ರಿ. ಹಾಗಾಗಿ ಇಲ್ಲಿರುವಂತ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ವಿದೇಶಗಳಿಗೆ ಹೋಗಿ ಆ ಭಾಷೆಗಳನ್ನ ಕಲ್ತು ಬರ್ತಾರೆ. ಅಂದ್ರೆ ಯಾವ್ಯಾವ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಯಾವ ಭಾಷೆಗಳನ್ನ ಕಲಿಬೇಕಂತಾರಲ್ಲ ಅಂತವ್ರಿಗೆ ನೀವು ಶಿಷ್ಯ ವೇತನವನ್ನ ಕೊಟ್ಟು ಬೇರೆ ದೇಶಗಳಿಗೆ ಕಲಿಸ್ರಿ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ದೇಶಕ್ಕೆ ಹೋಗಿ ವಿದ್ಯಾರ್ಥಿಗಳು ಆ ಭಾಷೆಯನ್ನ ಕಲ್ತು ಬಂದು ಭಾರತದಲ್ಲಿ ಮಾತಾಡ್ತಾರೆ ಮತ್ತೆ ಆ ಏನ್ ಕೃತಿಗಳಿದೆಯಲ್ಲ ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಾರೆ. ಜೊತೆಗೆ ನೋಡ್ರಿ ವಿದೇಶಿ ಜನರಿಗೆ ಏನಪ್ಪಾ ಅಂದ್ರೆ ಭಾರತಕ್ಕೆ ಬಂದಾಗ ಇಲ್ಲಿ ಟೂರಿಸಂ ಸೆಕ್ಟರ್ ನ ಇಂಪ್ರೂವ್ ಮಾಡೋದಕ್ಕೋಸ್ಕರ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ನಮ್ಗೆ ಇನ್ನು ಟೂರಿಸ್ಟ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಆ ದೇಶದ ಜನರ ಜೊತೆಗೆ ಇನ್ನು ಹೆಚ್ಚಿನ ಚೆನ್ನಾಗಿ ಮಾತಾಡಿದ್ರೆ ಆ ಭಾಷೆಯನ್ನ ಮಾತಾಡಿದ್ರೆ ಟೂರಿಸ್ಟ್ ಅಟ್ರಾಕ್ಟ್ ಆಗ್ತಾರೆ ಮತ್ತೆ ಜಾಸ್ತಿ ಬರ್ತಾರೆ. ಮತ್ತೆ ಹಾಸ್ಪಿಟಾಲಿಟಿ ಅನ್ನೋದೇನಿದೆ ನೋಡ್ರಿ ಅಂದ್ರೆ ಈ ಒಂದು ಪ್ರವಾಸೋದ್ಯಮದಲ್ಲಿ ಹಾಸ್ಪಿಟಾಲಿಟಿ ತುಂಬಾ ಇಂಪಾರ್ಟೆಂಟ್ ಇದೆಯಲ್ಲ, ಇದನ್ನ ಇಂಪ್ರೂವ್ಮೆಂಟ್ ಮಾಡೋದು ಕೂಡ ಏನಪ್ಪಾ ಅಂದ್ರೆ ವಿದೇಶಗಳ ಭಾಷೆ ಕಲಿಯೋದು ನಮ್ಗೆ ತುಂಬಾ ಮಹತ್ವವಾಗಿದೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.